ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಯಾವ್ಯಾವ ಲಗ್ನದವರಿಗೆ ಮನೆ ಹೇಗಿರುತ್ತೆ ಅಥವಾ ಮನೆಯಲ್ಲಿದ್ದವರು ಹೇಗಿರ್ತಾರೆ ಅದರ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟಿದ್ದೇನೆ. ಸೊ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿದೆ. ಇವತ್ತು ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ ಮಾತಾಡೋಣ, ಬೇರೆ ಬೇರೆ ವಿಷಯಗಳು ಅಲ್ವಾ. ತುಂಬ ನಾನು ಏನೇ ಹೇಳಿದರೂ ಕೂಡ ಈ ಹಿಂದೆ ಅದನ್ನು ಖಂಡಿತ ಹೇಳಿರ್ತೇನೆ, ಹೊಸದಾಗಿ ಏನಿರುವುದಿಲ್ಲ, ಅದನ್ನು ಚೇಂಜ್ ಮಾಡಿ ಹೇಳ್ತಾ ಇರ್ತೇನೆ. ಸೊ ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಉದಾಹರಣೆಗೆ ಮನೆಯಲ್ಲಿ ಬಂಗಾರ ಅಲ್ವಾ, ತುಂಬ ಜನಕ್ಕೆ ಬಂಗಾರ ಮನೆಯಲ್ಲಿ ನಿಲ್ಲಕ್ಕೆ ಬಿಡುವುದಿಲ್ಲ, ನಿಲ್ಲುವುದೇ ಇಲ್ಲ ಬಂಗಾರ. ತುಂಬ ಜನಕ್ಕೆ ಬಂಗಾರ ಮನೆಯಲ್ಲಿ ನಿಲ್ಲಕ್ಕೆ ಬಿಡುವುದಿಲ್ಲ ಅಲ್ವಾ. ಏನೋ ಬಂಗಾರ ಬಂತು, ಖರ್ಚು ಬಂತು, ಬಂಗಾರ ಅಡವಿಟ್ಟಾಯಿತು, ಅದಕ್ಕೆ ಹಣವನ್ನು ವಿನಿಯೋಗ ಮಾಡಿ ಅಂದರೆ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಹೋಗಿ ಸೇರಿಕೊಳ್ಳದೆ ಮನೆಯಲ್ಲಿ ಇರುವುದಿಲ್ಲ ಅಲ್ವಾ. ತುಂಬ ಜನಕ್ಕೆ ಇಂಥ ಪ್ರಾಬ್ಲಮ್ ಕಾಡ್ತಾ ಇರ್ತದೆ ಅಲ್ವಾ. ತುಂಬ ಜನಕ್ಕೆ ಫ್ಲಜ್ ಮಾಡ್ತೀರ ಬಂಗಾರವನ್ನು ತೆಗೆದುಕೊಂಡೋಗಿ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಕೆಲವೊಮ್ಮೆ ಏನನ್ನಿಸ್ತದೆ, ಬಂಗಾರ ಇರುವುದೇ ಅದಕ್ಕೆ ಅಂತ ಅಲ್ವಾ. ಯಾವುದೋ ಒಂದು ಎಮರ್ಜೆನ್ಸಿಗೆ ಬೇಕಾಗಿನೇ ನಮ್ಮ ಬಂಗಾರ ಇರ್ತದೆ ಅಂತ ಇರ್ಬೋದು, ಇಲ್ಲ ಅಂತಿಲ್ಲ. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಸಣ್ಣ ಸಣ್ಣ ಒಂದು ಓಲೆಯನ್ನು ತಂದುಕೊಂಡು ಓಲೆ ತಂದರೂ ಕೂಡ ಅದು ಕೂಡ ಬ್ಯಾಂಕಿಗೆ ಹೋಗುವಂಥ ಪರಿಸ್ಥಿತಿ ಕೆಲವರಲ್ಲಿರ್ತದೆ. ಮನೆಯಲ್ಲಿ ಬಂಗಾರ ಇರುವುದಿಲ್ಲ. ಯಾಕೆ ಬಂಗಾರ ಇರುವುದಿಲ್ಲ? ಯಾಕಂದರೆ ನಿಮ್ಮ ಜಾತಕದಲ್ಲಿ ಗುರು ಮತ್ತು ಸೂರ್ಯನ ಪೊಸಿಷನ್ ಚೆನ್ನಾಗಿಲ್ಲದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಬಂಗಾರವನ್ನು ಇಟ್ಕೊಳ್ಳಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಎಲ್ಲೋ ಒಂದು ಕಡೆ ಗುರು ಮೆಲಿಫಿಕ್ ರಿಸಲ್ಟನ್ನು ಕೊಡ್ತಾ ಇದ್ದಾನೆ ಅಂದರೆ, ಎಲ್ಲೋ ಒಂದು ಕಡೆ ಆತ ಜಾತಕಕ್ಕೆ ವ್ಯತಿರಿಕ್ತ ರೀತಿಯಲ್ಲಿ ರಿಸಲ್ಟನ್ನು ಕೊಡ್ತಾ ಇದ್ದಾನೆ ಅಂದರೆ, ಡೆಫಿನೆಟ್ಟಾಗಿ ಮನೆಯಲ್ಲಿ ಬಂಗಾರ ನಿಲ್ಲಕ್ಕೆ ಬಿಡುವುದಿಲ್ಲ. ಯಾಕಂದರೆ ಬಂಗಾರ ರಿಲೇಟೆಡ್ ಟು ಸೂರ್ಯ ಕೂಡ, ಅದೇ ರೀತಿ ಗುರು ಕೂಡ. ಸೂರ್ಯನಿಗೆ ಸಂಬಂಧಪಟ್ಟದ್ದು ಬಂಗಾರ ಕೆಲಸ ಮಾಡಬೇಕಾದ್ರೆ ಅದು 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಆಗಿರಬೇಕು. ಅದೇ ರೀತಿ ಗುರುವಿಗೆ ಸಂಬಂಧಪಟ್ಟ ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಹಿತ್ತಾಳೆ ಮಿಕ್ಸ್ ಆಗಿರ್ತದೆ. ಸೊ ಅದು ಗುರುವಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಎರಡರಲ್ಲಿ ರಿಲೇಟೆಡ್ ಕೂಡ ಇದ್ದೇ ಇರ್ತದೆ. ಕೆಲವರು 24 ಗೋಲ್ಡ್ ಇದ್ದರೆ ಅದು ಪ್ಯೂರ್ ಆಯಿತಲ್ವಾ. ಸೊ ಇಂಥದ್ದನ್ನು ಕರಗಿಸಿ ನೀವೇನು ಬಂಗಾರ ಮಾಡಿದರೆ ಮಿಕ್ಸ್ ಮಾಡ್ತಾರೆ, ಅದಕ್ಕೆ ಅದು ಗುರುವಿಗೆ ಸಂಬಂಧಪಟ್ಟಂತೆ ವರ್ಕ್ ಆಗ್ತಾ ಇರ್ತದೆ. ಓಕೆ, ಯಾವಾಗ ಜಾತಕದಲ್ಲಿ ಗುರುವಿನ ಪೊಸಿಷನ್ ತುಂಬ ಚೆನ್ನಾಗಿಲ್ಲ, ಗುರು ತುಂಬ ಚೆನ್ನಾಗಿಲ್ಲ, ಗುರು ಎಲ್ಲೋ ಒಂದು ಕಡೆ ನಿಮಗೆ ವ್ಯತಿರಿಕ್ತವಾದ ರಿಸಲ್ಟನ್ನು ಕೊಡ್ತಾ ಇದ್ದಾನೆ ಅಂತಾದರೆ ಮನೆಯಲ್ಲಿ ಬಂಗಾರ ನಿಲ್ಲಕ್ಕೆ ಬಿಡುವುದಿಲ್ಲ ಆತ. ಬಂಗಾರ ಎಷ್ಟೇ ಬಂದರೂ ಕೂಡ ಅದನ್ನು ತೆಗೆದುಕೊಂಡು ಹೋಗಿ ನೀವೇನು ಮಾಡಬೇಕು, ಫ್ಲಜ್ ಮಾಡಬೇಕಾದಂತಹ ಅನಿವಾರ್ಯತೆಯನ್ನು ಆತ ಖಂಡಿತ ಕೊಟ್ಟೇ ಕೊಡ್ತಾನೆ. ಅದಕ್ಕೋಸ್ಕರ ಈ ಒಂದು ಬಂಗಾರ ಯಾವಾಗ ನಿಮ್ಮ ಬ್ಯಾಂಕಿಗೆ ಹೊರಟೋಗದೆ ಬೇಗ ನಿಮಗೆ ಅದನ್ನು ಬಿಡಿಸ್ಕೊಂಡು ತರಬೇಕಾದ್ರೆ ನಾನು ಹೇಳೋದಾದರೆ ಒಂದು ಸ್ವಲ್ಪ ಬಂಗಾರವನ್ನು ನಿಮ್ಮ ಮನೆಯ ನೈಋತ್ಯದ ಭಾಗದಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳ್ತೇನೆ. ಅದು ಕೂಡ ಶುಕ್ರವಾರ ಅಥವಾ ಗುರುವಾರ ದಿವಸ ಸ್ವಲ್ಪ ಬಂಗಾರ ಏನಾದರೂ ಉಂಟು, ಓಲೆ ಉಂಟು, ನಿಮ್ಮದು ಮೂಗುತಿ ಉಂಟು ಅಥವಾ ಚೈನ್ ಉಂಟು, ಏನೋ ಒಂದು ಸ್ವಲ್ಪ ಬಂಗಾರವನ್ನು ನೀವೇನು ಮಾಡಬೇಕು, ಒಂದು ಇಂಟೆನ್ಷನ್ ಕೊಟ್ಟು, ನನ್ನ ಬ್ಯಾಂಕಲ್ಲಿದ್ದ ಬಂಗಾರ ಎಲ್ಲ ಬರಲಿ ಅಂತ ಇಂಟೆನ್ಷನ್ ಕೊಟ್ಟು ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನೀವೇನು ಮಾಡಬೇಕು, ಬ್ಯಾಂಕಿಂದ ಬಂಗಾರ ಹೊರ ಬರಲೇಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ನೀವೇನಾದರೂ ಬಂಗಾರವನ್ನು ನಿಮ್ಮ ನೈಋತ್ಯದ ಭಾಗದಲ್ಲಿ ಇಟ್ಟಿದ್ದೆ ಆದಲ್ಲಿ ಡೆಫಿನೆಟ್ಟಾಗಿ ಅದರ ಮುಖಾಂತರ ನಿಮಗೆ ಒಳ್ಳೆಯ ರಿಸಲ್ಟ್ ಬರ್ಬೋದು. ಅದೇ ರೀತಿ ಬಂಗಾರ ಕೂಡ ನಿಮಗೆ ಬಿಡಿಸ್ಕೊಂಡು ಬರುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಇನ್ನು ಬಂಗಾರನೇ ಇಲ್ಲ ಮನೆಯಲ್ಲಿ ಅಂತಾದರೆ ನೀವು ಅರಶಿನದ ಕೊಂಬುಗಳನ್ನು ಸಮೇತ ಇಡ್ಬೋದು. ಒಂದು ಎರಡು ಅರಶಿನದ ಕೊಂಬುಗಳನ್ನು ಸಮೇತ ನೈಋತ್ಯದ ಭಾಗದಲ್ಲಿ ಅದು ಕೂಡ ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ನೀವು ಇಡ್ಬೋದು. ಅದರ ಮುಖಾಂತರ ಕೂಡ ಬಂಗಾರ ಮನೆಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ. ಸೊ ಈ ಟೆಕ್ನಿಕನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ ಅಲ್ವಾ. ಸೊ ಇದು ಬಂಗಾರದ ವಿಷಯ ಆಯಿತು. ಬಂಗಾರಕ್ಕೆ ಸಂಬಂಧಪಟ್ಟ ಜಾತಕದಲ್ಲಿ ನೋಡ್ಕೊಳ್ಬೇಕಪ್ಪ, ಎಲ್ಲಿ ಪ್ಲಾನೆಟ್ಸ್ ಡಿಪ್ಲೀಟ್ ಆಗಿಬಿಟ್ಟಿದೆ ಅಥವಾ ಒಂಥರ ವ್ಯತಿರಿಕ್ತವಾದ ರಿಸಲ್ಟನ್ನು ಕೊಡ್ತಾ ಇದೆ, ಅದು ನಮಗೆ ಗೊತ್ತಾಗಬೇಕು ಅಲ್ವಾ. ನಮಗೆ ಪ್ರತಿಯೊಂದು ಕೂಡ ನಮ್ಮ ಮನೆಯಲ್ಲೇ ಗೊತ್ತಾಗುತ್ತೆ ನಮಗೆ. ಹೇಗೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಮಕ್ಕಳು ಹೇಳಿದ್ದೇ ಕೇಳ್ತಾ ಇಲ್ಲ, ಅದರಲ್ಲೂ ಕೂಡ ಗಂಡು ಮಕ್ಕಳು ಹೇಳಿದ್ದೇ ಕೇಳ್ತಾ ಇಲ್ಲ. ಗಂಡು ಮಗನಿಗೆ ಸಂಬಂಧಪಟ್ಟಂತೆ ತುಂಬ ತೊಂದರೆ ಉಂಟು, ಕಿರಿಕಿರಿ ಉಂಟು, ಇರಿಟೇಷನ್ ಉಂಟು ಅಂದರೆ ಗುರು ಮತ್ತು ಕೇತುವಿನ ಎರಡು ಎನರ್ಜಿ ಕೂಡ ಅಲ್ಲಿ ಎಲ್ಲೊಂದು ಕಡೆ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾ ಉಂಟು ಅಂತ ಅರ್ಥ. ಅದರಲ್ಲಿ ವಿಶೇಷ ರೀತಿಯಲ್ಲಿ ಕೇತುವಿನ ಎನರ್ಜಿ, ಕೇತು ಎಲ್ಲೊಂದು ಕಡೆ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಕೇತುವಿನ ಎನರ್ಜಿ ತುಂಬ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ನಿಮಗೆ ಗಂಡು ಮಕ್ಕಳಿಂದ ತೊಂದರೆಗಳು ಕ್ರಿಯೇಟ್ ಆಗ್ತಾ ಉಂಟು ಅಂತ ಅರ್ಥ. ಅದೇ ರೀತಿ ಹೆಣ್ಣು ಮಕ್ಕಳಿಂದ ತೊಂದರೆ ಕ್ರಿಯೇಟ್ ಆದರೆ ನಿಮ್ಮ ಜಾತಕದಲ್ಲಿ ಬುಧನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಅರ್ಥ. ಬುಧನಿಗೆ ಸಂಬಂಧಪಟ್ಟ ಎನರ್ಜಿ ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ಡಿಪ್ಲೀಟ್ ಆಗಿಬಿಡಿದೆ, ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಹೆಣ್ಣು ಮಕ್ಕಳು ಏನೋ ನೀವು ಹೇಳೋದಕ್ಕೆ ಕೇಳೋದಿಲ್ಲ, ಫ್ರೆಂಡ್ಶಿಪ್ ಮಾಡಿರ್ತಾರೆ, ಇನ್ನೇನು ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ ಯಾವಾಗ ಬುಧ ಚೆನ್ನಾಗಿರೋದಂಥ ಪಕ್ಷದಲ್ಲಿ. ಓಕೆ, ಹೀಗೆ ಪ್ರತಿಯೊಂದು ಪ್ಲಾನೆಟ್ಗೂ ಸಂಬಂಧಪಟ್ಟಂತೆ ಮನೆಯಲ್ಲಿ ನಡೆಯುವಂಥ ಘಟನೆಗಳೇ ನಿಮಗೆ ಅದು ಕಥೆಯನ್ನು ಹೇಳ್ತವೆ. ಇಂಥ ಪ್ಲಾನೆಟ್ ನಿನ್ನ ಜಾತಕದಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದನ್ನು ಸರಿ ಮಾಡ್ಕೊ ಅಂತ ಅದು ಹೇಳ್ತಾ ಇರ್ತದೆ. ಸೊ ಅದನ್ನು ನಮಗೆ ಸ್ವಲ್ಪ ಕಾಮನ್ ಸೆನ್ಸ್ ಅಂತ ಇದ್ದರೆ ಅಥವಾ ನಮಗೆ ಎಲ್ಲಾದರೂ ಸ್ವಲ್ಪ ಸಿಕ್ಸ್ ಸೆನ್ಸ್ ಕೆಲಸ ಮಾಡ್ತಾ ಇದ್ದರೆ ಡೆಫಿನೆಟ್ಟಾಗಿ ಅದನ್ನು ನಾವು ಪರಿಗಣಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ರೆಮಿಡೀಸ್ಗಳನ್ನು ಮಾಡಿಕೊಂಡು ನಾವು ಮುಂದುವರಿಯುವಂಥ ಸಾಧ್ಯತೆಗಳಿಗೂ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದನ್ನು ಮಾಡ್ಕೊಳ್ಬೋದಪ್ಪ. ಇನ್ನೇನಾಗುತ್ತಪ್ಪ ಹೇಳ್ಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಶೋಧ ಅಂತ ಬಂಟ್ವಾಳದಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳಿಗೆ ಮೊನ್ನೆ ಶುಕ್ರವಾರ ಏರಿಕೆ ಆಗಿದೆ, ಮಗು ಬಗ್ಗೆ ಕೇಳಬೇಕಿತ್ತು, ಆರೋಗ್ಯದ ಬಗ್ಗೆ. ಹಾ, ಓಕೆ, ಕೇಳಿಮ್ಮ, ಹೇಳಿ. ಹುಟ್ಟಿದ ದಿನಾಂಕ
ಶುಕ್ರವಾರ ಬೆಳಿಗ್ಗೆ 1:45 ಸರ್. ಒಂದು ನಿಮಿಷ ಅಮ್ಮ, ಶುಕ್ರವಾರ ಅಲ್ವಾ ಬೆಳಿಗ್ಗೆ? ಹೌದು. 6ನೇ ತಾರೀಕ? ಹೌದು ಸರ್. 6 ಅಲ್ವಾ, ಸರಿಯಾ? ಹೌದು ಹೌದು ಹೌದು. ಸಮಯ ಎಷ್ಟು ಗಂಟೆಗೆ ಅಮ್ಮ? 1:45 ಸರ್. 1:45 ಯಾವಾಗ? ಬೆಳಿಗ್ಗೆ. ಅಂದರೆ ರಾತ್ರಿ ಹೊತ್ತು? ಹೌದೌದು. ಓಕೆ. ಹುಟ್ಟಿದ್ದಲ್ಲಿ? ಲೇಡಿ ಕ್ವಶನ್. ಲೇಡಿ ಕ್ವಶನ್. ಓಕೆ. 6 ಮಾರ್ಚ್ 2020 1:45 ರಾತ್ರಿ. ಅಂದರೆ ಅದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಅಲ್ವಾ? ನಿಮ್ಗೆ ಗೊತ್ತಾ ನಾ ರಾಶಿ ನಕ್ಷತ್ರ ಗೊತ್ತಾ ನಿಮಗೆ? ಇಲ್ಲ ಸರ್, ಗೊತ್ತಿಲ್ಲ. ಗೊತ್ತಿಲ್ಲ. ಈಗ ಅದು ನೋಡಿ, ಅದು ಗುರುವಾರ ರಾತ್ರಿ ಶುಕ್ರವಾರ ಬೆಳಿಗ್ಗೆ ಆಗುತ್ತಲ್ವಾ? ಸರಿ ಸರ್, ಸರಿ ಸರಿ. ಹಾಗಾದರೆ ಓಕೆ. ರಾಶಿ ನಕ್ಷತ್ರ ಬಂದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಜಾತಕಮ್ಮ. ಗುರುದೇಶ ನಡೀತಾ ಉಂಟು ಇದರಲ್ಲಿ. ಮಗುವಿನ ಆರೋಗ್ಯ ಹೇಗಿರ್ತದಮ್ಮ ಈಗ? ಅದೇ ಕೇಳಬೇಕಿತ್ತು ಸರ್, ಮಗು ಕೊಡಲಿಲ್ಲ ನಮಗೆ. ಆ ಮಗು ಕೊಡಲಿಲ್ಲ ಅಂತ ಹೇಳ್ತೀರಾ? ಇನ್ನು ಕೂಡ ಎಲ್ಲಿ ವೆಂಟಿಲೇಟರ್ ಇಟ್ಟಿದ್ದಾರಮ್ಮ? ಹೌದು ಸರ್. ಹಾಂ ಓಕೆ. ಅದಕ್ಕೆ ಜಾಂಡಿಸ್ ಇರ್ಬೋದು, ಸೊ ಅದಕ್ಕೋಸ್ಕರ ಹಾಗೆ ಇಟ್ಟುಬಿಟ್ಟಿದ್ದಾರೆ. ಗುರುದೇಶ ನಡೀತಾ ಉಂಟು, ಅದು ಏನಾಗುದಿಲ್ಲಮ್ಮ, ಅದು ಕ್ಲಿಯರ್ ಆಗುತ್ತೆ. ಯಾವುದೇ ತೊಂದರೆ ಇಲ್ಲ. ಗುರು ಬಂದು ಈ ಜಾತಕಕ್ಕೆ ಲಗ್ನಾಧಿಪತಿ, ಲಗ್ನದಲ್ಲೇ ಇದ್ದಾನೆ. ಅಥವಾ ತುಂಬ ತೊಂದರೆ ಕೊಡುವಂತೇನು ಕಾಣ್ತಾ ಇಲ್ಲಮ್ಮ. ಅದಕ್ಕೆ ವರಿ ಮಾಡುವಂತಾಗತ್ತಿಲ್ಲ. ಮಗು ಇನ್ನೊಂದೆರಡು ದಿವಸದಲ್ಲಿ ನಿಮ್ಮ ಕೈಗೆ ಕೊಡ್ಬೋದಮ್ಮ ಅವರು. ವರಿ ಮಾಡಬೇಡ, ಅವ್ರದ್ದು ಕೇಳಿ ಡಾಕ್ಟ್ರ್ ಹತ್ರ ಏನುಂಟು ಅಂತ. ಸರಿಯಾ? ಅದು ಆಲ್ಮೋಸ್ಟ್ ಅದಕ್ಕೆ ಅಲ್ಟ್ರಾವಯೊಲೆಟ್ಗೆ, ಅಲ್ಟ್ರಾವಯೊಲೆಟ್ ರೇಸ್ಗೆ ಇಟ್ಟಿರ್ತಾರೆ ಅವರು ಅಷ್ಟೇ, ಬೇರೇನಿಲ್ಲ. ಅದು ಎಲ್ಲ ಮಕ್ಕಳಿಗೆ ಇಟ್ಟಿರ್ತಾರೆ. ಅದೇನು ವಿಶೇಷತೆ ಅಂತೂ ಖಂಡಿತ ಅಲ್ಲಮ್ಮ. ಬಟ್ ಅವ್ರ ಹತ್ರ ಕೇಳಿಸ್ಕೊಳ್ಳಿಮ್ಮ ಏನು ಅಂತ. ಯಾಕಂದರೆ ಜಾತಕದಲ್ಲಿ ಒಬ್ಬ ಕೇತು ಕೂಡ ಇದ್ದಾನೆ ಲಗ್ನದಲ್ಲಿ, ಅದಕ್ಕೆ ಕೆಲವೊಂದು ಬಾರಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಷನ್. ಬಟ್ ಗುರು ಇರುವುದರಿಂದ ಪ್ರೊಟೆಕ್ಷನ್ ಇದೆ, ಅದರಿಂದ ಪರವಾಗಿಲ್ಲ, ಹೋಗ್ಬೋದು. ಮುಂದೆ ಪಂಚಮ ಸ್ಥಾನಕ್ಕೆ ದೃಷ್ಟಿ ಇದೆ ಗುರುವಿನದ್ದು, ಹೋಗ್ಬೋದು ಅಂತ ಇಂಡಿಕೇಷನ್ ಉಂಟಮ್ಮ. ಒಳ್ಳೇದಾಗ್ಬೋದು ಅಂತ ಇಂಡಿಕೇಷನ್ ಉಂಟು ತಾಯಿ. ಸರಿನಾ? ಸರಿ ಸರಿ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ರೈಟ್, ಬಂದ ಮೇಡ. ಸೊ ಬಂಗಾರದ ವಿಷಯ ನಿಮಗೆ ಗೊತ್ತಾಯಿತು. ಸೊ ಇದನ್ನು ನೋಡ್ಕೊಳ್ಳಿ, ಎಲ್ಲಿ ಪ್ಲಾನೆಟ್ ಏನಾಗಿದೆ ಅಂತ ಅಲ್ವಾ. ಇನ್ನು ನಮಗೆ ಕೆಲವೊಮ್ಮೆ ಲೈಫಲ್ಲಿ ಏನಾಗುತ್ತೆ, ತುಂಬ ಮುಂದುವರಲಿಕ್ಕೆ ಬಿಡ್ತಾ ಇಲ್ಲ, ತುಂಬ ಮುಂದುವರಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಎಲ್ಲೊಂದು ಕಡೆ ಸ್ಟ್ರಕ್ ಆಗಿಬಿಟ್ಟಿರ್ತೇವೆ. ಯಾರು ಕೂಡ ಎಂಥ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಸ್ಟ್ರಕ್ ಆಗಿರ್ತಾನೆ. ಅದು ಪಾಪ ಗೊತ್ತಿರೋದ್ರಲ್ಲಿ ಹೇಗೆ ಮುಂದುವರಿಬೇಕಂತ. ನಿಮ್ಗೆ ಗೊತ್ತಿರಬೇಕು, ನಿಮಗೆ ನಮ್ಮ ಸಿಗ್ನೇಚರ್ ಏನಿರ್ತದೆ, ನಾವು ಮಾಡುವಂಥ ಸೈನ್ ಏನಿರ್ತದೆ ನೋಡಿ, ಸಿಗ್ನೇಚರ್ ಏನಿರ್ತದೆ. ಸೊ ಆ ಪ್ಯಾಟರ್ನ್ ಕೆಲವೊಮ್ಮೆ ಸರಿ ಇರುವುದಿಲ್ಲ, ಪ್ಯಾಟರ್ನನ್ನು ಸರಿ ಮಾಡ್ಕೊಳ್ಬೇಕು ಅನಿವಾರ್ಯತೆ ಉಂಟು. ನಾನು ತುಂಬ ಬಾರಿ ಸಿಗ್ನೇಚರ್ ಬಗ್ಗೆ ಈ ಮಾಧ್ಯಮದ ಮುಖಾಂತರ ಹೇಳಿಕೊಟ್ಟಿದ್ದೇನೆ. ಅದೇ ರೀತಿ ಯೂಟ್ಯೂಬಲ್ಲಿ ನಂದೊಂದು ವೀಡಿಯೋ ಇದೆ, 2012 ಅಪ್ಲೋಡ್ ಮಾಡಿರುವಂಥದ್ದು, ಹೌ ಟು ಮೇಕ್ ಸಿಗ್ನೇಚರ್ ಅಂತ ಒಂದು ವೀಡಿಯೋ ಇದೆ. ಯಾರು ಬೇಕಾದ್ರೆ ಅದನ್ನು ಹೋಗಿ ನೋಡ್ಬೋದು. ಹೌ ಟು ಮೇಕ್ ಸಿಗ್ನೇಚರ್ ವಿಜಯರಾಜ್ ಅಂತ ಹಾಕಿದರೆ ಖಂಡಿತ ವೀಡಿಯೋ ಬರುತ್ತೆ ನಿಮಗೆ. ಅದನ್ನು ನೋಡಿ ಕೂಡ ಹೇಗೆ ಸಿಗ್ನೇಚರ್ ಮಾಡಬಹುದು ಎಂಬುದನ್ನು ನೀವು ಕಲ್ತ್ಕೊಳ್ಬೋದು. 10 ನಿಮಿಷದ ವೀಡಿಯೋ 2012 ಅಪ್ಲೋಡ್ ಮಾಡಿರುವಂಥದ್ದು. ಸೊ ಅದನ್ನು ನೀವು ಕೇಳಿಸ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಯಾವಾಗ ನಮ್ಮ ಸಿಗ್ನೇಚರಲ್ಲಿ ಪ್ಯಾಟರ್ನನ್ನು ಚೇಂಜ್ ಮಾಡ್ಕೊಂಡು ಸಿಗ್ನೇಚರ್ ಮಾಡ್ತೇವೆ, ಅಥವಾ ಪ್ಯಾಟರ್ನ್ ಎಲ್ಲೋ ಒಂದು ಕಡೆ ಸಿಗ್ನೇಚರ್ ಬರೀತಾ ಇರ್ತೀರ, ಅದು ಮೇಲ್ಗಡೆ ಹೋಗ್ತಾ ಇರ್ತದೆ, ಮೇಲ್ಗಡೆ ಹೋಗ್ತಾ ಇರ್ತದೆ. ಸೊ ನಿಮಗೆ ಖಂಡಿತವಾಗಿ ಲೈಫಲ್ಲಿ ಎಲ್ಲೋ ಒಂದು ಕಡೆ ಏಳಿಗೆ ಉಂಟು ಅಂತ ಅರ್ಥ ಅಲ್ವಾ. ಅದೇ ಕೆಳಗಡೆ ಬರ್ತಾ ಉಂಟು, ಅದರ ಸಿಗ್ನೇಚರ್ ಪ್ಯಾಟರ್ನ್ ಕೆಳಗಡೆ ಬರ್ತಾ ಉಂಟು, ಲೈಫಲ್ಲಿ ನಿಮಗೆ ಉಲ್ಲಾಸನೇ ಇರಲ್ಲ. ನೀವೆಲ್ಲೋ ಒಂದು ಕಡೆ ತುಂಬ ತೊಂದರೆಗಳನ್ನು ಅನುಭವಿಸ್ತೀರಾ, ಅಥವಾ ನಿಮಗೆ ಉಲ್ಲಾಸ ಉತ್ಸಾಹ ಇರದೆ ಹೋಗಿ ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಪೋಸ್ಟ್ಪಾನ್ ಮಾಡ್ತಾ 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 ಲೈಫಲ್ಲಿ ತುಂಬ ಇರಿಟೇಟನ್ನು ಅನುಭವಿಸ್ತೀರ ಅಂದರೆ ಇಂಡಿಕೇಷನ್ ಕೊಡ್ತಾ ಇರ್ತಾ ಇಲ್ಲ. ಈ ಸಿಗ್ನೇಚರಲ್ಲಿ ತುಂಬ ವಿಧ ಇದೆ, ಯಾವತ್ತಾದರೂ ಮತ್ತೆ ಹೇಳಿಕೊಡ್ತೇನೆ ನಿಮಗೆ ಯಾವ ರೀತಿ ಇರ್ತದೆ ಅಂತ. ಅದರಲ್ಲಿ ಕೂಡ ಏನಾಗುತ್ತೆ, ಕೆಲವೊಂದು ಅಕ್ಷರಗಳನ್ನು ಬರಿಬೇಕಾದ್ರೆ ABCD ಅಲ್ವಾ, ಅಕ್ಷರಗಳನ್ನು ಬರಿಬೇಕಾದ್ರೂ ಕೂಡ ನಾವು ಕೆಲವು ಪ್ಯಾಟರ್ನನ್ನು ಚೇಂಜ್ ಮಾಡ್ಕೊಂಡು ಬರ್ದಿರ್ತೇವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಈಗ ಸವಿತಾ ಅಂತ ಬರಿಬೇಕಾದ್ರೆ ಎಸ್ ಅಕ್ಷರವನ್ನು ಹಾವಿನ ಥರ ಮಾಡ್ಕೊಂಡು ಬರ್ದಿರ್ತಾರೆ, ಈ ರೀತಿಯಾಗಿ ಮಾಡ್ಕೊಂಡು, ಅಲ್ಲ ಬೆಂಡ್ ಅಕ್ಷರ ಈ ರೀತಿಯಾಗಿ ಮಾಡ್ಕೊಂಡು ಹಾವಿನ ಥರ ಈ ರೀತಿಯಾಗಿ ಮಾಡ್ಕೊಂಡು ಬರ್ದಿರ್ತಾರೆ. ಅದರ ಮೊದಲನೇ ಅಕ್ಷರನೇ ಅವರೇ ಆಗಿರ್ತಾರೆ. ಓಕೆ, ಅವರ ಮೊದಲನೇ ಅಕ್ಷರ ಏನುಂಟು, ಯಾರೇ ಆಗಿದ್ರು ಕೂಡ ಅವರು ಸ್ವಯಂ ಇಂಡಿವಿಜುವಲ್ ಆಗಿರ್ತಾರೆ, ಅವರೇ ಆಗಿರ್ತಾರೆ. ಅದರಿಂದಾಗಿ ಮೊದಲನೇ ಅಕ್ಷರ ಏನಿದ್ರು ಕೂಡ ಅದು ತುಂಬ ಚೆನ್ನಾಗಿರಬೇಕಾಗುತ್ತೆ. ಅದೇ ರೀತಿ ಅದು ಸಾಧಾರಣ ಮಟ್ಟಿಗೆ ನಿಮ್ಮ ಪ್ಯಾಟರ್ನ್ ತುಂಬ ಅಲಂಕೃತವಾಗಿರುವಂಥ ಪ್ಯಾಟರ್ನನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಅಲ್ಲೂ ಎಸ್ ಅಕ್ಷರದಲ್ಲಿ ಈಗ ತೊಂದರೆ ಅಂತೂ ಖಂಡಿತ ಅಲ್ಲ, ಎಸ್ ಅಕ್ಷರ ಹೀಗೆ ಬರೆದ್ರೆ. ಬಟ್ ಏನಾಗುತ್ತೆ, ಅಲ್ಲಿ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ರಾಹುವಿನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಈ ರೀತಿಯಾಗಿ ಮಾಡಿದರೆ ನಾಗದೋಷ ಬಂತು ಅಂತ ಅರ್ಥದಲ್ಲಿ ನಾಗನಿಗೆ ಸಂಬಂಧಪಟ್ಟಂತೆ ತೊಂದರೆಗಳು ನಿಮಗೆ ಕಾಡುವ ಸಾಧ್ಯತೆಗಳು ಉಂಟು ಅಂತ ಇಂಡಿಕೇಷನ್ ಕೊಡ್ತಾ ಇರ್ತದೆ. ಸೊ ನೆನ್ಪಿಟ್ಕೊಳ್ಬೇಕು, ಕೆಲವರೆಲ್ಲ ಅದಕ್ಕೆ ಪ್ಯಾಟರ್ನ ಅದೇ ರೀತಿ ಮಾಡಿರ್ತಾರೆ, ಹಾವಿನ ಥರನೇ ಇರ್ತದೆ. ಸೊ ಇದು ಕೂಡ ಸ್ವಲ್ಪ ಡೇಂಜರ್ಸ್ ಅಂತ ಹೇಳ್ತೇನೆ. ಸೊ ಇದನ್ನು ಸ್ವಲ್ಪ ತಿದ್ದಿ ತೀಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು, ಪರವಾಗಿಲ್ಲ. ಇನ್ನು ಕೆಲವರು ಎಸ್ ಬರೆದಾಗ 8 ಬರೆದಾಗೇನೆ ಬರೀತಾರೆ, ಡೈರೆಕ್ಟಾಗಿ 8 ಬರೆದಾಗೇನೆ ಎಸ್ ಅನ್ನು ಬರೀತಾರೆ. ಇದು ಕೂಡ ಅಲ್ಲ ಅಂತ ಹೇಳಿ, ಇದು ನಿಮ್ಮ ಜಾತಕದಲ್ಲಿರುವ ಶನಿಯ ಎನರ್ಜಿಯನ್ನು ರಿಫ್ಲೆಕ್ಟ್ ಮಾಡ್ತಾ ಇರ್ತದೆ. ಆ ಮೂಮೆಂಟಲ್ಲಿ ಶನಿ ಚೆನ್ನಾಗಿದ್ದರೆ ಪರವಾಗಿಲ್ಲ, ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತೀರಾ? ಶನಿ ಎಲ್ಲರಿಗೂ ಅಷ್ಟು ಸುಲಭದಲ್ಲಿ ಚೆನ್ನಾಗಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಆ ಮೂಮೆಂಟಲ್ಲಿ ಕೂಡ ಏನಾಗುತ್ತೆ, ನಿಮ್ಮ ಎನರ್ಜಿ ಡಿಪ್ಲೀಟ್ ಆಗುತ್ತೆ. ಆಗ ಕೂಡ ನಿಮ್ಮ ಲೈಫಲ್ಲಿ ತುಂಬ ಸಕ್ಸಸ್ಸನ್ನು ನಿಮಗೆ ಕೊಡಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಇನ್ನು ಕೆಲವರು ಸಿಗ್ನೇಚರ್ ಮಾಡ್ಕೊಂಡಿರ್ತಾರೆ, ಆ ಸಿಗ್ನೇಚರ್ಗೆ ಮೀನಿಂಗ್ ಇರಲ್ಲ. ಏನೋ ಒಂದು ಬರೆದಿರ್ತಾರಪ್ಪ, ಏನೋ ಒಂದು ಯಾರದು ಅಕ್ಷರಗಳನ್ನು ಜಾಯಿನ್ ಮಾಡಿ ಬರೆದಿರ್ತಾರೆ. ಮೀನಿಂಗ್ಲೆಸ್ ಸಿಗ್ನೇಚರ್ ಕೂಡ ನಿಮಗೆ ಲೈಫಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲದು. ಯಾಕಂದರೆ ನಿಮ್ಮಲ್ಲಿ ದೂರ ಉದ್ದೇಶಗಳೇ ಇಲ್ಲ,
ದುರುದ್ದೇಶ ಅಲ್ಲ, ದೂರ ಉದ್ದೇಶ ಅಂದರೆ ಧ್ಯೇಯೋದ್ದೇಶಗಳೇ ಇಲ್ಲ ಅಥವಾ ದೂರದ ಒಂದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕೆನ್ನೋ ಒಂದು ದೂರೋದ್ದೇಶಗಳೇ ನಿಮ್ಮಲ್ಲಿ ಇರದೇ ಹೋಗುವಂಥ ಸಾಧ್ಯತೆಗಳೇ ತುಂಬ ಕಡಿಮೆ ಅಂತ ಹೇಳಿದೆ. ದೂರದರ್ಶಿತ್ವ ನಿಮ್ಮಲ್ಲಿ ಇರುವುದಿಲ್ಲ ಅಂತ ಅದು ತೋರಿಸ್ಕೊಡ್ತಾರೆ. ನಿಮ್ಗೆ ಎಲ್ಲೊಂದು ಕಡೆ ಯಾವುದೋ ಒಂದು ಅಕ್ಷರವನ್ನು ಸೇರಿಸ್ಕೊಂಡು ಏನೋ ಒಂದು ಸಿಗ್ನೇಚರ್ ಮಾಡಿದರೆ ನಿಮ್ಮ ಸಿಗ್ನೇಚರ್ ಹೇಗಿರಬೇಕು, ನಿಮ್ಮ ಹೆಸರೇ ಕಂಪ್ಲೀಟಾಗಿ ನಿಮ್ಮ ಹೆಸರೇ ಇರಬೇಕು, ಅದರಲ್ಲಿ ಬೇರೆ ಯಾವುದು ಸೇರಿಸ್ಬೇಕಂತೇನಿಲ್ಲ. ಸಿಗ್ನೇಚರಲ್ಲಿ ನಿಮ್ಮ ತಂದೆ ಹೆಸರು, ನಿಮ್ಮ ಸರ್ನೇಮ್ ಅದೆಲ್ಲ ಬರಬೇಕಂತೇನಿಲ್ಲ. ಬಟ್ ನಿಮ್ಮ ಹೆಸರು ಇದೆ ಸಾಕು, ನಿಮ್ಮ ಹೆಸರನ್ನ ಯಾವ ರೀತಿ ಬೇಕಾದ್ರು ಚೇಂಜ್ ಮಾಡ್ಕೊಂಡು ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಮಾತಾಡ್ತೀನಿ, ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ಮುಂಚಿಂದ ಪಾರ್ವತಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಹೆಸರು, ಹುಟ್ಟಿದ ದಿನಾಂಕ? 10/9/95. ಸಮಯ? ಸಮಯ 6:30 ಸಂಜೆ. ಓಕೆ. ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿನಮ್ಮ? ಹೌದೌದು. ಕಲ್ತಾಯ್ ತಮ್ಮ ಕೆಲಸದಲ್ಲಿ ಇದ್ದಾರಾ? 2 ವರ್ಷದಿಂದ ಇದ್ದಾನೆ, ಈಗ ಬೇರೆ ಟೈ ಮಾಡ್ತಾ ಇದ್ದಾನೆ. ಸರಿ ಮ್ಯಾಮ್, ನೋಡ್ತೀನಿ ನಮ್ಮ ಏನು ಹೇಳ್ತೀವಿ ಜಾತಕ ಅಂತ. ನೋಡಿ ಮೈ ಜಾತಕದಲ್ಲಿ ಉತ್ತರ ಭದ್ರ ನಕ್ಷತ್ರ ಮೀನರಾಶಿ ಜಾತಕ, ಬುಧ ದೇಶ ನಡೀತೊಂಡಮ್ಮ. ಬುಧ ದೇಶ ಈಗ ಎಂಡ್ ಆಗ್ತಾ ಉಂಟು, ಬುಧ ದೇಶ ಬರೋ ಜೂನಲ್ಲಿ ಎಂಡ್ ಆಗ್ತಾ ಉಂಟು ಅವ್ರಿಗೆ. ಬುಧ ದೇಶದಲ್ಲಿ ಏನಪ್ಪ ರಿಸಲ್ಟ್ ಇರ್ತದೆ, ಶುಕ್ರ ಕೆಲಸ ಮಾಡ್ತಾನೆ, ಪ್ರಯಾಣ ಮಾಡ್ತಾರಂತ. ಮನೆಯಿಂದ ಎಲ್ಲಿದ್ದಾರಮ್ಮ ಇವರು? ಮ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾರೆ. ಮ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾರಾ? ಮ್ಯಾಂಗ್ಳೂರ್ ಮಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಈ ರೀತಿ ಹೇಳ್ತೀರಮ್ಮ. ಬಟ್ ಇದ್ರೆ ಈ ಜಾತಕ ತೋರಿಸ್ತಾಂಡಮ್ಮ, ದೂರ ಪ್ರಯಾಣ ಮಾಡ್ಬೇಕಂತ ಇಂಡಿಕೇಶನ್. ಸೊ ಗೊತ್ತಿಲ್ಲಮ್ಮ, ಫ್ಯೂಚರಲ್ಲಿ ದೂರ ಪ್ರಯಾಣ ಮಾಡುವಂಥ ಯೋಗ ಬರ್ಬೋದು ಅವರಿಗೆ. ಈಗ ಬುಧ ದೇಶದಲ್ಲಿ ಏನಾಗುತ್ತೆ, ಈಗ ಅವರಿಗೆ 25 ರನ್ನಿಂಗ್ ಆಗ್ತಾನೆ. 25ಲ್ಲಿ ಕೆಲಸ ಚೇಂಜ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟಮ್ಮ. ನಾನು ಹೇಳೋದಾದ್ರೆ ಕೆಲಸ ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಅಂತ ಹೇಳೋದಮ್ಮ. ಕೇತು ದೇಶ ಸ್ಟಾರ್ಟ್ ಆದ ನಂತರ ನೋಡಬೇಕಮ್ಮ. ಕೇತು ದೇಶ ಸ್ಟಾರ್ಟ್ ಆದ ನಂತರ ಕೆಲಸದಲ್ಲಿ ಚೇಂಜಸ್ ಆಗುವಂಥ ಯೋಗ ಭಾಗ್ಯದೆಮ್ಮ. ಬರುವ ಜೂನ್ವರೆಗೆ ಯಾವ ಕೆಲಸದಲ್ಲಿದ್ದರೂ ಅದೇ ಕೆಲಸದಲ್ಲಿ ಇರುವುದು ಅತ್ಯುತ್ತಮವಾದ ಒಂದು ಪರಿಣಾಮಮ್ಮ. ಅಲ್ಲೇ ಇರಬೇಕಾಗುತ್ತೆ ಕೆಲಸದಲ್ಲಿ, ಓಕೆನಾ? ಅಲ್ಲಿ ಎಲ್ಲಿದ್ದಾರೋ ಅಲ್ಲಿ ಇರಲಿಮ್ಮ. ಮತ್ತೆ ಅವರಿಗೆ ಚೇಂಜಸ್ ಬರುತ್ತೆ, ಪರವಾಗಿಲ್ಲ ಅಂತೇಳಿ. ಮತ್ತೆ ಚೇಂಜಸ್ ಬರುತ್ತೆ, ಮತ್ತೆ ಅವ್ರು ಹೋಗ್ತಾರೆ. ಈಗಂತೂ ಆಗಲ್ಲ, ಈಗ ಕೆಲಸಕ್ಕೆ ಹೋದರೆ ಈಗ ಒಂದು 2 ತಿಂಗಳಲ್ಲಿ ಮತ್ತೆ ಡಿಸ್ಕನೆಕ್ಟ್ ಆಗುವಂಥ ಸಾಧ್ಯತೆಗಳು. ಅದಕ್ಕೋಸ್ಕರ ಯಾವಾಗ ಕೇತು ದೇಶ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಕೆಲಸ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ. ಈ ಜಾತಕವನ್ನು ನೋಡ್ಲಿಕ್ಕೆ ಹೋದರೆ ಅವ್ರಿಗೆ ದೂರ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆಮ್ಮ, ಅವ್ರು ದೂರ ಹೋಗ್ಬೋದು ಅಂತ ಹೇಳ್ತೇನೆ, ಓಕೆನಾ? ಗೊತ್ತಾಗುತ್ತೆ ನಿಮಗೆ, ಓಕೆ? ಅದು ಕುಂಭಲಗ್ನ. ಹೌದಮ್ಮ, ಉತ್ತರ ಭದ್ರ ನಕ್ಷತ್ರ ಮೀನರಾಶಿ ಕುಂಭಲಗ್ನ ಜಾತಕಮ್ಮ. ಲಗ್ನದಲ್ಲಿ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಸೂರ್ಯ ಕೆಲಸ ಮಾಡ್ತಾ ಇಲ್ಲ. ಸೂರ್ಯ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ಅಚೀವ್ಮೆಂಟ್ ಬೇಕಮ್ಮ ಅಷ್ಟು ಸುಲಭದಲ್ಲಿ ಸಿಗ್ಲಿಕ್ಕೆ ಬಿಡುವುದಿಲ್ಲ. ಹಾರ್ಡ್ ವರ್ಕ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟಮ್ಮ, ಮಾಡ್ಕೊಳ್ಳಿ ಕೇಳಿ. ಒಳ್ಳೆಯದಾಗ್ಲಿಮ್ಮ, ಒಳ್ಳೆಯದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ. ಓಕೆನಾ? ರೈಟ್, ಬಂದ ಮೇಡ. ಸೊ ಸಿಗ್ನೇಚರ್ ಅಲ್ವಾ, ಸಿಗ್ನೇಚರ್ಗೆ ಸಂಬಂಧಪಟ್ಟಿದೆ. ನೀವು ನಿಮ್ಮ ಹೆಸರನ್ನೇ ಬರೀಬೇಕಾಗುತ್ತೆ. ನಿಮ್ಮ ಹೆಸರಿನಲ್ಲಿ ನಿಮ್ಮ ಆ ಒಂದು ಪ್ಯಾಟರ್ನ್ ಏನುಂಟು ನೋಡಿ, ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಉದ್ದ ಮೇಲ್ಗಡೆ ಹೋಗುವ ಹಾಗೆ ಪ್ಯಾಟರ್ನ್ ಬರೀಬೇಕು. ಆ ಬೇರೆಯವರಿಗೆ ಓದಲಿಕ್ಕೆ ಬಾರದಿದ್ದರೆ ಪರವಾಗಿಲ್ಲ, ಬಟ್ ನೀವು ಸಿಗ್ನೇಚರ್ ಮಾಡುವಾಗ ನಿಮ್ಮ ಹೆಸರೇ ಇರಬೇಕಲ್ಲಿ. ಓಕೆ, ನೀವು ಸಿಗ್ನೇಚರ್ ಮಾಡ್ತೀರಾ, ಈಗ ಏನೋ ಒಂದು ಸಿಗ್ನೇಚರ್ ಮಾಡ್ತೀರಾ, ಅದು ನಿಮ್ಮ ಹೆಸರು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಬರಬೇಕಾಗುತ್ತೆ ಅಲ್ವಾ? ಯಾವಾಗ ಸಿಗ್ನೇಚರಲ್ಲಿ ಪ್ಯಾಟರ್ನನ್ನು ಚೇಂಜ್ ಮಾಡ್ತೀರೋ, ಅದು ಸಿಗ್ನೇಚರ್ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಬ್ಲೂ ಪ್ರಿಂಟ್ ಆಗಿರ್ತದೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಿಮ್ಮ ಮೈಂಡಲ್ಲಿ ಯಾವ ಪ್ಯಾಟರ್ನ್ ಇದೆ ಅಥವಾ ಯಾವ ನ್ಯೂರನ್ ಪ್ಯಾಟರ್ನ್ ಕೆಲಸ ಮಾಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಿಗ್ನೇಚರಲ್ಲಿ ವರ್ಕ್ ಆಗುತ್ತೆ. ಅಂದರೆ ನಿಮ್ಮ ಎಲ್ಲ ಸಬ್ಕಾನ್ಷಿಯಸ್ ಮೈಂಡ್ನ ಒಂದು ಬ್ಲೂ ಪ್ರಿಂಟ್ ಏನುಂಟು, ನಿಮ್ಮ ಸಿಗ್ನೇಚರಲ್ಲಿ ರಿಫ್ಲೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ನೀವು ಒಳ್ಳೇದು ಮಾಡ್ತೀರಾ, ಕೆಟ್ಟದ್ದು ಮಾಡ್ತೀರಾ, ಅಥವಾ ಮುಂದೆ ಚೆನ್ನಾಗಿ ಹೋಗ್ತೀರಾ, ಹೋಗುವುದಿಲ್ವಾ, ಸೊ ಪ್ರೆಸೆಂಟ್ ಮೂಮೆಂಟಲ್ಲಿ ಏನಾಗುತ್ತೆ ಎಲ್ಲವೂ ಕೂಡ ನಿಮ್ಮ ಸಿಗ್ನೇಚರ್ ನಿಮಗೆ ಹೇಳಿಕೊಡಲಿಕ್ಕೆ ಅದು ಶುರು ಮಾಡಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಚೇಂಜಸ್ ಬೇಕು ಅಂತಾದರೆ ಸಿಗ್ನೇಚರಲ್ಲಿ ಸ್ಲೈಟ್ ಆಗಿ ಚೇಂಜಸ್ ಮಾಡ್ಕೊಂಡು ನೋಡ್ಬೋದು ನೀವು. ಅದನ್ನು ಮೇಲ್ಗಡೆಗೆ ಬರೆಯುವಂಥ ಈ ರೀತಿ ಮೇಲ್ಗಡೆಗೆ ಕೆಳಗಿಂದ ಮೇಲ್ಗಡೆಗೆ ಬರೆಯುವಂತೆ ನೀವು ಸಿಗ್ನೇಚರನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಸೊ ಅದನ್ನು ಮಾಡಿಕೊಂಡಾಗ ಏನಾಗುತ್ತೆ, ನಿಮ್ಮ ಮೈಂಡಲ್ಲಿರುವಂತಹ ನ್ಯೂರನ್ ಪ್ಯಾಟರ್ನ್ಸ್ ಎಂದು ಅದು ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಳ್ಳೆ ಮೆಸೇಜ್ ಹೋಗುತ್ತೆ, ನನಗೆ ಲೈಫಲ್ಲಿ ತುಂಬ ಮುಂದೆ ಬರಬೇಕು ನಾನು ಎಂಬ ಮೆಸೇಜನ್ನು ಅದು ಮೈಂಡ್ ಪಡ್ಕೊಳ್ತದೆ. ಆ ಮೂಮೆಂಟಲ್ಲಿ ನಿಮಗೆ ಲೈಫಲ್ಲಿ ಸಕ್ಸಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಕಾದರೆ ಇದನ್ನು ಮಾಡಿ ನೋಡ್ಬೋದು ಅಂತೇಳಿ. ನಾನು ಕೂಡ ಮಾಡಿದ್ದೆ ಅದು ಮುಂಚೆ, ನನ್ನ ಸಿಗ್ನೇಚರ್ ಕೂಡ ಚೆನ್ನಾಗಿರಲಿಲ್ಲ. ಮತ್ತು ನಾನು ಅದನ್ನು ಅದು ಗೊತ್ತಾಯಿತು ನನಗೆ, ಸಿಗ್ನೇಚರ್ ಪ್ರಾಬ್ಲಮ್ ಕೊಡ್ತಾವಣ್ಣ. ಸಿಗ್ನೇಚರ್ ಸರಿ ಮಾಡಿಕೊಂಡ ನಂತರ ಮುಂಚೆ ಯಾರನ್ನು ಕೂಡ ಫೇಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಈಗ ಯಾರನ್ನು ಬೇಕಾದರೂ ಫೇಸ್ ಮಾಡಬಲ್ಲ. ಯಾಕೆ? ಯಾಕಂದರೆ ಸಿಗ್ನೇಚರನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಓಕೆನಾ? ರೈಟಾ? ಗೊತ್ತಾಗ್ಬಿಡ್ತು. ಇನ್ನು ಸಿಗ್ನೇಚರಲ್ಲಿ ಹಲವಾರು ವಿಧಗಳಿರ್ತವೆ. ವಿಶೇಷ ರೀತಿಯಲ್ಲಿ ಸಿಗ್ನೇಚರಲ್ಲಿ ಈಗ ಐ ಅಂತ ಬರೀತೇವೆ. ಐ ಐ ಓಕೆನಾ? ಐ ಐ ಅಂತ ಬರೀತೇವೆ. ಐ ಅಂದ್ರೇನು? ಐ ಅಂದರೆ ನಾನು ಅಂತ ಅರ್ಥ. ನಾನು ಅಲ್ವಾ, ನಾನು ಮೈ ಐ ನಾನು ಮೈಸೆಲ್ಫ್. ಓಕೆ, ಸೊ ಇದು ಐ ಐ ಐಯಲ್ಲಿ ಬರೆಯುವಂಥ ಪ್ಯಾಟರ್ನ್ ಕೂಡ ತುಂಬ ತುಂಬ ಡಿಫ್ರೆಂಟ್ ಆಗಿರ್ತದೆ. ನಿಮಗೆ ಕಾಣ್ತದಲ್ಲೋ ಗೊತ್ತಿಲ್ಲ. ಓಕೆ, ನನ್ನ ಲೆಕ್ಕದಲ್ಲಿ ಕಾಣುತ್ತೆ ನೋಡಿ. ಸೊಕ್ಕೆನ ಕಾಣುತ್ತೆ ಈಗ. ಓಕೆ, ಇದರಲ್ಲಿ ಐ ನೋಡಿ, 4 ಥರದ ಐ ಬರೆದಿದ್ದೇನೆ ಇದರಲ್ಲಿ. ಐ ಅಂದರೆ ಐ ನೋಡಿ, ಐ ಬರೆದು ಅದರ ಮೇಲ್ಗಡೆಗೆ ಒಂದು ಡಾಟ್ ಇದೆ ಇಲ್ಲಿ. ಓಕೆ, ಡಿಫ್ರೆಂಟ್ ವೇಯಲ್ಲಿ ಉಂಟು ಎಲ್ಲ ಡಾಟ್ಸು. ಒಮ್ಮೆ ಹತ್ತಿರ ಉಂಟು, ಒಮ್ಮೆ ದೂರ ಉಂಟು, ಎಲ್ಲ ಕಡೆಯಲ್ಲಿ ಕೂಡ ಡಾಟ್ಸ್ ಉಂಟು. ಐ ನೋಡ್ಕೊಳ್ಳಿ, ಐ ಐ ಓಕೆನಾ? ಐ ಕಾಣುತ್ತೆ ನಿಮಗೆ. ಇದು ಇಲ್ಲಿ ಒಂದು ಐ ಉಂಟು ನೋಡಿ, ಇದರಲ್ಲಿ ಒಂದು ಐ. ಇದು ನಿಮಗೆ
ಐ ಸಿ ಐ ಸಿ ಬ್ಯಾಂಕ್ನ ಐ ಗೊತ್ತಾ ನಿಮಗೆ, ಐ ಸಿ ಐ ಸಿ ಬ್ಯಾಂಕ್ನ ಐ ಹೇಳ್ಕೊಂಡು ಅದು ಐ ಇತ್ತು. ಓಕೆ, ಆನಂತರ ಸೆಕೆಂಡ್ ಐ ಇಲ್ಲಿ ಉಂಟು, ಥರ್ಡ್ ಐ ಇಲ್ಲಿ ಉಂಟು, ಫೋರ್ತ್ ಐ ಇಲ್ಲಿ ಉಂಟು. ಇಲ್ಲಿ ಏನಾಗುತ್ತೆ, ಯಾವಾಗ ಐ ಅಂತ ಬರೀತೀರಿ, ಐ ಅಂತ ಬರೆದಾಗ ಅದರಲ್ಲಿ ಒಂದು ಡಾಟ್ ಕೊಡ್ತೀರ, ಡಾಟ್. ಓಕೆ, ಆ ಡಾಟ್ ಎಷ್ಟು ಹತ್ತಿರವಾಗಿರ್ತದೆ ಅದು ನಿಮ್ಮ ಫ್ರೂಟ್ಸ್. ಓಕೆ, ಅದು ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾದಂಥ ಗೋಲ್ ನಿಮ್ಮದು. ಸೊ ಅದನ್ನು ಬೇಗನೆ ಕ್ಯಾಶ್ ಮಾಡ್ತೀರಂತ ಅರ್ಥ. ಎಷ್ಟು ಹತ್ತಿರದಲ್ಲಿ ಡಾಟ್ಸನ್ನು ಕೊಡ್ತೀರಾ ಅಷ್ಟು ಬೇಗ ನಿಮ್ಮ ನಿಮ್ಮ ಒಂದು ವಿಷನ್ನು ಫುಲ್ಫಿಲ್ ಮಾಡ್ಕೊಳ್ತೀರಿ ಅಂತ ಅರ್ಥ. ಅಂದರೆ ಅಲ್ಲಿ ಅಲ್ಲಿ ನೀವು ಐ ಸಿ ಐ ಸಿ ಬ್ಯಾಂಕ್ನ ಐ ನೋಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ, ಯಾರೋ ಒಬ್ಬ ಬಾಲನ್ನು ಹಿಡಿದ ಹಾಗೆ ಅದು ಕಾಣಿಸ್ತದೆ ನಿಮಗೆ. ಸೊ ಅಂಥ ಒಂದು ಐ ಇದು. ಆನಂತರ ಎರಡನೇ ಏನುಡು ಸ್ವಲ್ಪ ದೂರದಲ್ಲಿಂಟು, ಸ್ವಲ್ಪ ದೂರದಲ್ಲಿದ್ದಾಗ ನಿಮಗೆ ಸ್ವಲ್ಪ ಪ್ರಯತ್ನ ಮಾಡಬೇಕನ್ನ ಅಗತ್ಯತೆ ಉಂಟು, ನಿಮ್ಮ ಒಂದು ಗೋಲನ್ನು ರೀಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತ ತೋರಿಸ್ತಾ ಉಂಟು. ಸೊ ಅದೇ ರೀತಿ ಇನ್ನೊಂದು ಕೂಡ ಅಷ್ಟೇ, ಇನ್ನೂ ದೂರದಲ್ಲಿಂಟು, ಇನ್ನಷ್ಟು ಪ್ರಯತ್ನ ಮಾಡಬೇಕಂತ ಇಂಡಿಕೇಷನ್. ಬಟ್ ನಿಮ್ಮ ಗೋಲ್ ನಿಮ್ಮ ಬಳಿಗೆ ಬಂದೇ ಬರ್ತದೆ, ಯಾಕಂದರೆ ಅದಕ್ಕೆ ನೇರವಾಗಿ ಆ ಡಾಟ್ಸನ್ನು ಕೊಟ್ಟಿರ್ತೀರ, ನೇರವಾಗಿ ಆ ಡಾಟ್ಸ್ ಇರ್ತದೆ ನಿಮಗೆ. ಅದರಿಂದಾಗಿ ನಿಮಗೆ ಗೊತ್ತಾಗುತ್ತೆ ಏನು, ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಆ ಒಂದು ಗೋಲ್ ನಿಮ್ಮ ಕೈಗೆ ಸಿಕ್ಕೇ ಸಿಗುತ್ತೆ. ಇನ್ನು ಕೆಲವರು ಹೇಗೆ ಸಿಗ್ನೇಚರ್ ಮಾಡ್ತಾರೆ ನೋಡಿ, ಇಲ್ಲಿಂಟು ಲಾಸ್ಟಲ್ಲಿ ಈ ಪಾರ್ಟಲ್ಲಿ ಇಲ್ಲಿಟ್ಟು ಸಿಗ್ನೇಚರ್ ಇದ್ದಿದ್ದು ಈ ಡಾಟನ್ನು ಎಲ್ಲಿ ಹಾಕಿದರೆ ಅದಕ್ಕಿಂತ ಹಿಂದ್ಗಡೆ ಹಾಕಿಬಿಟ್ಟಿದೆ, ಅಂದರೆ ನಿಮ್ಮ ಗೋಲ್ ಎಲ್ಲೋ ಒಂದು ಕಡೆ ನೀವು ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀರಂತ ಅದು ಆ ಪ್ಯಾಟರ್ನ್ ಇಂಡಿಕೇಶನ್ ಕೊಡ್ತಾ ಇರ್ತದೆ. ಅದಕ್ಕೋಸ್ಕರ ಯಾವಾಗ ಐ ಬರೀತೀರ ನಿಮ್ಮ ಜಾತಕ ನಿಮ್ಮ ಹೆಸರಿನಲ್ಲಿ ಐ ಏನಾದರೂ ಉಂಟು ಅಂತ ಆದರೆ ಅಲ್ವಾ ಐ ಉಂಟು ಅಂತಾದರೆ ನೀವು ಐಯನ್ನು ಹೇಗೆ ಬರೀತೀರಾ ಅದನ್ನು ನೋಡ್ಕೊಳ್ಳಿ. ನೀವು ಐಯನ್ನು ಬೈ ಡಿಫಾಲ್ಟಾಗಿ ಹೇಗೆ ಬರೀತೀರಾ, ಅಥವಾ ಐಯನ್ನು ಈಗ ಅಂದಿರಲಿ ನಿಮ್ಮ ಒಂದು ಪೆನ್ನಲ್ಲಿ ಬರೆದು ನೋಡಿ, ಬೈ ಡಿಫಾಲ್ಟಾಗಿ ಬರೆದು ನೋಡಿ ಅಲ್ವಾ. ಬೈ ಡಿಫಾಲ್ಟ್ ನಿಮಗೇನು ಅದನ್ನೇ ಪ್ಯಾಟರ್ನ್ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಮೈಂಡಲ್ಲಿ ಏನು ಉಂಟು ಅದನ್ನು ಬರೆದು ನೋಡಿ. ಆಗ ನಿಮಗೆ ಖಂಡಿತ ಗೊತ್ತಾಗದೆ ನೀವು ಯಾವ ರೀತಿ ಗೋಲನ್ನು ರೀಚ್ ಮಾಡ್ತೀರಂತ ನಿಮಗೆ ಖಂಡಿತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಓಕೆನಾ, ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರ ನಾನು ನಿಮ್ಮ ಮುಂದೆ ಇರ್ತೀನಿ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ನಾನು ಸುಶೀಲ್ ಅಂತ, ಮಂಗಳೂರಿನಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 23/4/62. ಸಮಯ? 6:18. ಹುಟ್ಟಿದಲ್ಲಿಮ್ಮ? ಮಂಗಳೂರು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ನಮ್ಮ ಇದು. ಹೌದು. ಓಕೆ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ ನಿಮ್ಮದು. ಅನಂತರ ಮೇಷ ಲಗ್ನ ಜಾತಕ, ಲಗ್ನಾಧಿಪತಿಯೇ ವ್ಯಾಯಭಾವದಲ್ಲಿ ಹೋಗಿ ಸೇರ್ಕೊಂಡಿದ್ದ ನಮ್ಮ ಚಂದ್ರದಶೆ ನಡೀತಾ ನಿಮಗೆ. ಚಂದ್ರ ಯಾರು ಈ ಜಾತಕಕ್ಕೆ ಸುಖಾಧಿಪತಿ, ಸುಖಾಧಿಪತಿ ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ ನಮ್ಮ. ಅದೇ ರೀತಿ 4ನೇ ಮನೆ ಆಕ್ಟಿವೇಟ್ ಆಗಿಬಿಟ್ಟಿದೆ. ಇದರ ಅರ್ಥ ಏನು ಅಂದರೆ ಮನೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಚಂದ್ರದಶೆ ನಡೆಯುವಂಥ ಮೂಮೆಂಟಲ್ಲಿ ತೊಂದರೆಗಳನ್ನು ಅನುಭವಿಸ್ತಾರೆ ಅಂತ ಇಂಡಿಕೇಶನ್ ಅಮ್ಮ. ಅರ್ಥ ಆಯ್ತಾ? ಹೌದಾ? ಹೌದಲ್ಲಮ್ಮ, ಹೌದು. ಎರಡು ಸಹ ನಿಮಗೆ ಚಂದ್ರದಶೆ ಎಲ್ಲಿವರೆಗೆ ಹೌದು ಹೇಳಿದ್ದ? ಹೌದು ಅಂತ ಹೇಳಿದ್ದ? ಸರಿ, 2026 ಚಂದ್ರದೇಶ ನಡೆಯುವುದು. ಚಂದ್ರದೇಶದಲ್ಲಿ ಅದೇ ರಿಸಲ್ಟ್ ಇರುವುದಮ್ಮ ನಿಮಗೆ. ಅಂದರೆ ಮನೆ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ನೀವು ತೊಂದರೆಗಳನ್ನು ಅನುಭವಿಸ್ತೀರಿ, ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ ಅಥವಾ ಕಟ್ಟಿದ ಮನೆಯೇ ಸರಿ ಇರುವುದಿಲ್ಲ ಅಂತ ಇಂಡಿಕೇಶನ್. ಓಕೆ, ಈಗ 58 ರನ್ನಿಂಗ್ ಆಗ್ತಾ ಉಂಟು. ಎಷ್ಟು? 58 ರನ್ನಿಂಗ್ ಆಗ್ತಾ, 58 ರಲ್ಲಿ ಶನಿ ಇದ್ದ ನಮ್ಮ. ಶನಿ ಮತ್ತು ಕೇತು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ 6ನೇ ಮನೆ ಆಕ್ಟಿವೇಟ್ ಆಗಿಬಿಟ್ಟಿದೆ. 6ನೇ ಮನೆಯಲ್ಲಿ ಬುಧ ಬಂದು ಸೇರ್ಕೊಂಡ್ಬಿಟ್ಟಿದೆ. ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಹಣಕಾಸು, ಆರೋಗ್ಯ, ಶತ್ರುಪೀಡೆ ಇಷ್ಟರಲ್ಲಿ ಕೂಡ ತೊಂದರೆಯನ್ನು ಅನುಭವಿಸ್ತಾರೆ ಅಂತ ಇಂಡಿಕೇಶನ್ ಅಮ್ಮ. ಕೆಲಸಕ್ಕೆ ಹೋಗ್ತೀರಮ್ಮ ನೀವು? ಇಲ್ಲ ಮನೆಯಲ್ಲಿ. ಓಕೆ, ಈಗ ಪ್ರಶ್ನೆ ಮಾಡಿ ಏನು ತಿಳ್ಕೋಬೇಕು? ಅದೇ ನನಗೆ ಆರೋಗ್ಯ ಸರಿ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ ಎಲ್ಲ. ಈ ಚಂದ್ರದೇಶದಲ್ಲಿ ನೆಮ್ಮದಿ ಸ್ವಲ್ಪ ಕಷ್ಟ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ನಿಮ್ಮ 4ನೇ ಮನೆಯಲ್ಲಿ ರಾಹು ಇದ್ದಾನೆ, ರಾಹು ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ರಾಹುಗೆ ಪಕ್ಕದಲ್ಲಿ ಮಾಂದಿ ಇದ್ದಾನಮ್ಮ, ತುಂಬ ಸುಲಭದಲ್ಲಿ ಹೋಗ್ಲಿಕ್ಕೆ ಬಿಡುವುದಿಲ್ಲ. ನಾಗದೋಷ ಒಂದು ವಿಪರೀತ ರೀತಿಯಲ್ಲಿ ಕಾಡ್ತಾ ಇರ್ತದೆ. ಅದಕ್ಕೆ ಮನೆಯಲ್ಲಿ ಯಾರಿಗೂ ಕೂಡ ನೆಮ್ಮದಿಯನ್ನು ಕೊಡಲಿಕ್ಕೆ ಬಿಡುವುದಿಲ್ಲಮ್ಮ. ಸುಖ ಎಂಬುದು ಇರುವುದಿಲ್ಲ ಅಮ್ಮಲ್ಲಿ. ಬಟ್ ನಾನು ಹೇಳುವುದಾದ್ರೆ ಚಂದ್ರನಿಗೆ ಸಂಬಂಧಪಟ್ಟಂಥ ಪರಿಹಾರ, ಸೋಮವಾರ ದಿವಸ ಬೆಳ್ತಿಗೆ ಅಕ್ಕಿಯನ್ನು ಈಶ್ವರನ ಟೆಂಪಲ್ಗೆ ದಾನ ಮಾಡುವುದು, ಇದು ಅತ್ಯುತ್ತಮವಾದ ಪರಿಹಾರವನ್ನು ನಿಮಗೆ ಕೊಡುತ್ತಮ್ಮ. ಅದರ ಜೊತೆಗೆ ಸ್ವಲ್ಪ ಕಪ್ಪು ಉದ್ದಿನಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಕೂಡ ನಿಮಗೆ ಅತ್ಯುತ್ತಮವಾದ ಪರಿಹಾರವನ್ನು ಕೊಡುತ್ತಮ್ಮ. ಆನಂತರ 58 ಏನು ರನ್ನಿಂಗ್ ಆಗ್ತೊಂಡು ಬರುವ ಏಪ್ರಿಲ್ನವರೆಗೆ 58 ರನ್ನಿಂಗ್ ಆಗಬೇಕಾದ್ರೆ ಅದೇ ಹೇಳಿದಲ್ಲ, ಯಾವುದು ಹಣಕಾಸಿನ ವಿಚಾರಗಳು, ಆರೋಗ್ಯದ ವಿಚಾರಗಳು, ಶತ್ರುಪೀಡೆ ಇಷ್ಟು ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಸರಿ. ಸೊ ಅದು ನಿಮಗೆ ಸ್ವಲ್ಪ ಡಿಫಿಕಲ್ಟಿ ನಿಮಗೆ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದರೆ. ಯಾವಾಗ ಸರಿಯಾಗುತ್ತೆ? 59 ಬರಬೇಕು ನಿಮಗೆ. 59 ಬಂದಾಗ ಕೆಲವೊಂದು ವಿಚಾರಗಳಲ್ಲಿ ಫೇವರೇಬಲ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. 59 ಬಂದ ಖಂಡಿತ ಒಳ್ಳೆಯದಾಗುತ್ತಮ್ಮ, ಹೆದರಬೇಡಿ. ನಾನು ಹೇಳಿದೆ ಈ ಎರಡು ರೆಮಿಡೀಸನ್ನು ಮಾಡ್ಕೊಳ್ಳಿಮ್ಮ. ಮತ್ತು ಶತ್ರುಪೀಡೆ ಏನುಂಟು ಅಥವಾ ನಿಮ್ಮ ಆರೋಗ್ಯದ ಸಮಸ್ಯೆ ಏನುಂಟು 58 ಕಳೆದ ನಂತರ ತಕ್ಕ ಮಟ್ಟಿಗೆ ಅದು ನಿವಾರಣೆ ಆಗುತ್ತಮ್ಮ, ಪರವಾಗಿಲ್ಲ. ಸಾಧ್ಯ ಆದರೆ ಮನೆಯನ್ನೊಮ್ಮೆ ವಾಸ್ತು ಪ್ರಕಾರ ಪ್ರಿಪೇರ್ ಮಾಡ್ಕೊಳ್ಳಿಮ್ಮ. ಯಾರಾದರೂ ಒಳ್ಳೆ ವಾಸ್ತು ಜನರಿದ್ರೆ ಕರೆಸ್ಕೊಂಡು ಬಂದು ಅದನ್ನು ಪ್ರಿಪೇರ್ ಮಾಡಿಮ್ಮ. ಇದರ ಮುಖಾಂತರ ಅತ್ಯುತ್ತಮವಾದ ರಿಸಲ್ಟ್ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಒಳ್ಳೆದಾಗ್ಲಿತಾಯ್. ಓಕೆನಾ? ಮನೆ ಸೇಲ್ ಮಾಡ್ಲಿಕ್ಕಿತ್ತು, ಅದು ಸೇಲೇ ಆಗುದಿಲ್ಲ. ಈಗ ಯಾವ್ದಕ್ಕೂ ಕೂಡ ಆಗುದಿಲ್ಲಮ್ಮ ಅದು. ಅದಕ್ಕೆ ಏನಾದ್ರೂ ಟ್ರೀಟ್ ಮಾಡ್ಬೇಕಂತ ಅನಿವಾರ್ಯತೆ. ನಾನು ಹೇಳಿದ ಪರಿಹಾರ ಮಾಡ್ಕೊಳ್ಳಿಮ್ಮ, ಖಂಡಿತ ಒಳ್ಳೇದಾಗುತ್ತೆ. ಓಕೆನಾ?
ಓಕೆ, ಒಳ್ಳೇದಾಗಲಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ ರೈಟಾ, ಬಂದ್ಮೇಣ ಸೊ ಐ ಗೊತ್ತಾಯಿದೆ ನಿಮಗೆ. ಸೊ ಐ ನೇಮ್ ಬೈ ಡಿಫಾಲ್ಟಾಗಿ ಐಯನ್ನು ಬರೆದು ನೋಡಿ, ನಿಮ್ಮ ಮೈಂಡ್ ಪ್ಯಾಟರ್ನ್ ಅದರಲ್ಲಿ ಬರೆದು ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಅದು ಐ ಹೇಗೆ ಕೆಲಸ ಮಾಡಿದೆ, ನಾನು ಹೇಗೆ ಕೆಲಸ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಗೋಲನ್ನು ನಾನು ಹೇಗೆ ರೀಚ್ ಮಾಡ್ಬೋದು, ಎಲ್ಲಿ ಡಾಟ್ ಆಗ್ತೀರ ಅದು ನಿಮ್ಮ ಗೋಲ್ ಆಗಿರ್ತದೆ. ಸೊ ಆ ಗೋಲನ್ನು ಹೇಗೆ ರೀಚ್ ಮಾಡ್ತೀನಪ್ಪ ಎಂಬುದನ್ನು ಐ ನಿಮಗೆ ತೋರಿಸ್ಕೊಡ್ತೇವೆ. ಓಕೆನಾ, ರೈಟಾಗಿ ಗೊತ್ತಾಯಿದೆ. ಸೊ ಅದನ್ನು ಬೈ ಮತ್ತೆ ಏನು ಮಾಡಿ ಅಂದರೆ ಪ್ರಾಕ್ಟೀಸ್ ಮಾಡಿ, ಐಯನ್ನು ಕರೆಕ್ಟಾಗಿ ಬರಲಿಕ್ಕೆ ಪ್ರಯತ್ನ ಮಾಡಿ. ಐಯನ್ನು ಡಾಟನ್ನು ಕರೆಕ್ಟಾಗಿ ಎಲ್ಲಿ ಐ ಅಂತ ಬರೆದಿರ್ತೀರ ಅದ್ರ ಮೇಲ್ಗಡೆ ಡಾಟ್ ಆಗಲಿಕ್ಕೆ ಪ್ರಯತ್ನ ಮಾಡಿ. ಸೊ ಇದರ ಈ ಒಂದು ಪ್ರಾಕ್ಟೀಸಿಂದ ಏನಾಗುತ್ತೆ, ನಿಮ್ಮ ಗೋಲ್ ನಿಮ್ಮ ಕೈಗೆ ಬರುತ್ತೆ, ಅಥವಾ ನಿಮ್ಮ ವಿಷ್ ಏನು ಅದು ಬೇಗನೆ ಫುಲ್ಫಿಲ್ಮೆಂಟ್ ಆಗುತ್ತೆ ಡೆಫಿನೆಟ್ ಆಗಿ. ಓಕೆನಾ, ಸೊ ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿದೆ. ಓಕೆ, ಇನ್ನು ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಜಾತಕದಲ್ಲಿ ಓ ಅಂತ ಬರೆದಿರ್ತೇವೆ ಓ, ಅದಕ್ಕೆ ಈ ಓ ಅಲ್ಲಿ ಕೂಡ ಹಲವಾರು ವಿಧ ನೋಡಿ, ಪ್ರತಿಯೊಂದು ಅಕ್ಷರ ಕೂಡ ಹಲವಾರು ವಿಧವಾದ ಒಂದೊಂದು ಅರ್ಥ ಇದ್ದೇ ಇರ್ತದೆ. ಬಟ್ ಓ ಅಂತ ಬರೆದೇ ಓ. ಓಕೆ, ಓ ಅಂದರೆ ಏನು, ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತೆ ವಿಶೇಷ ಕೆಲಸ ಮಾಡುತ್ತೆ ಓ ಅಂತ ಬರೆದಾಗ. ಈ ಓ ಕೂಡ ಮೂರು ರೀತಿಯ ಓ ಇದೆ ಇದರಲ್ಲಿ ನೋಡ್ಕೊಳ್ಳಿ. ಸೊ ಕಾಣುತ್ತೆ ನಿಮಗೆ. ಓಕೆ, ಓ ಮೂರು ರೀತಿಯ ಓಗಳಿರ್ತದೆ. ಓಕೆ ರೈಟ್, ಇಲ್ಲಿ ಫ್ಲಡ್ ಲೈಟ್ ಇರೋದ್ರಿಂದ ತುಂಬ ನಿಮಗೆ ಕಾಣಲಿಕ್ಕೆ ಬಿಡುವುದಿಲ್ಲ ಅದು. ಓಕೆ, ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಓಕೆನಾ, ಇದು ಓಪನ್ ಆಗಿದೆ, ಇದು ಅರ್ಧದಲ್ಲೇ ಇದನ್ನು ಇದಕ್ಕೆ ಮಾಡಿದೆ ನೋಡಿ, ಇದು ಕಂಪ್ಲೀಟ್ ಓ. ಓಕೆನಾ, ಓಕೆ ಓಕೆ. ಓ ಹೇಗೆ ಬರೀತೀರಾ, ಓ ಓ ಬರೆದಾಗ ಏನಾಗುತ್ತೆ, ಯಾವಾಗ ಕಂಪ್ಲೀಟಾಗಿ ಓ ಹಾಕಿಕೊಳ್ತೀರಾ ಆಗೇನಾಗುತ್ತೆ, ನೀವು ಯಾವುದೇ ವಿಚಾರಗಳನ್ನು ಬೇರೆಯವ್ರ ಮುಂದೆ ಶೇರ್ ಮಾಡಲ್ಲ, ಅಥವಾ ನೀವು ಎಲ್ಲಿ ಕೆಲಸ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕೆಲಸದವರು ಇದ್ದಾರೆ ನಿಮ್ಮ ಬಳಿ ಅಂತ ಇಟ್ಕೊಳ್ಳೋಣ, ಅವ್ರಿಗೇನಾದರೂ ಸೀಕ್ರೆಟನ್ನು ಹೇಳಿರ್ತೀರ ನೀವು. ಸೊ ಎಲ್ಲಾದರೂ ಅವರ ಓ ಅವ್ರು ಬರೆಯುವಂಥ ಓ ಏನಂಟು ಕಂಪ್ಲೀಟ್ ಓ ಆಗಿದ್ದರೆ, ನಿಮ್ಮ ಕೆಲಸದವ್ರು ಬರೆಯುವಂಥ ಓ ಕಂಪ್ಲೀಟ್ ಓ ಆಗಿದ್ದರೆ, ನಿಮ್ಮ ವಿಚಾರಗಳನ್ನು ಹೊರಗಡೆ ಖಂಡಿತವಾಗಿ ಹೇಳುವುದಿಲ್ಲ. ಅವರು ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾರೆ, ಏನು ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡಲ್ಲ, ಡೆಫಿನೆಟಾಗಿ ಅವರು ಪರ್ಫೆಕ್ಟ್ ಆಗಿರ್ತಾರೆ ಅಂತ ಇಂಡಿಕೇಷನ್. ಇನ್ನೊಂದು ಥರದ ಓ ಇದೆ ನೋಡಿ, ಇನ್ನೊಂದು ಥರದ ಓ ಈ ರೀತಿಯಾಗಿರ್ತದೆ ನೋಡಿ. ಓಕೆ, ಈ ರೀತಿಯಾಗಿ, ಓಕೆ ಈ ರೀತಿಯಾಗಿ ಬರೆದಿರ್ತಾರೆ ನೋಡಿ. ಇವರನ್ನು ನಂಬುವ ಹಾಗಿಲ್ಲ, ಇವರು ಯಾವತ್ತಿದ್ರು ಕೂಡ ಅದನ್ನು ಹೊರಗೆ ಹಾಕುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ, ಅಥವಾ ಒಳಗೆ ಇಟ್ಕೊಳ್ಳಿದ ಅವ್ರಿಗೆ ಕಷ್ಟ ಆಗಲಿಕ್ಕೆ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಉಂಟು. ಅದರಿಂದಾಗಿ ಅಂಥ ಓ ಯಾರು ಬರೀತಾರೆ ಅದು ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ. ಇನ್ನೊಂದು ಓ ಇದೆ ನೋಡಿ, ಇನ್ನೊಂದು ಓ ಅದು ಓಪನ್ ಅಪ್, ಪೂರಾ ಓಪನ್ ಅಪ್ ಆಗಿದೆ. ಓಕೆ, ಇಲ್ಲಿಂದ ಓಪನ್ ಅಪ್ ಈ ಓ. ಸೊ ಇದು ಓಪನ್ ಅಪ್ ಆದ ಓ ಯಾರಾದರೂ ನಿಮ್ಮ ಕೆಲಸದವರು ಬರೆದ್ರೆ ಏನಾಗುತ್ತೆ, ಅವರು ಎಲ್ಲ ವಿಚಾರಗಳನ್ನು ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ತಾರೆ ಅಂತ ಇಂಡಿಕೇಷನ್. ನಿಮ್ಮ ಎಲ್ಲ ವಿಚಾರ ನೀವು ಇಲ್ಲಿ ಏನು ಹೇಳಿದ್ರು ಕೂಡ ಟಕ್ ಅಂತಲ್ಲಿ ಹೋಗಿಲ್ಲ ಅಲ್ವಾ. ಯಾವಾಗ ನಮಗೆ ಈ ಗುಪ್ತಚರ ಇಲಾಖೆ ಇರ್ತದೆ ನೋಡಿ, ಗುಪ್ತಚರ ಇಲಾಖೆಯಲ್ಲೆಲ್ಲ ಇಂಥವರಿದ್ದರೆ ಅವರು ನಮ್ಮ ಈ ಡೇಟಾವನ್ನು ಬೇರೆಯವ್ರ ಜೊತೆಗೆ ಬೇರೆ ದೇಶಗಳ ಜೊತೆಗೆ ಶೇರ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಇದನ್ನು ಹೇಗಪ್ಪ ಕಂಡು ಹಿಡಿದು ಹೇಳಿಕೊಡ್ತೇನೆ, ಅದಕ್ಕೆ ಇಲ್ಲಿ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ಇದು ಮಂಗಳೂರಿಂದ, ಸುಜಿತ್ ಅಂತ ಹೇಳಿ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಸರ್, ನಮಗೆ ನನಗೆ ಯಾವ ನಂಬರ್ ಸೂಟ್ ಆಗ್ತದೆ ಅಂತ ಹೇಳಿ, ಮೊಬೈಲ್ ನಂಬರ್ ಲಾಸ್ಟ್ ಯಾವುದು ಯೂಸ್ ಮಾಡುವ ಅಂತ ಹೇಳಲಿಕ್ಕೆ ಜಸ್ಟ್ ಫೋನ್ ಮಾಡಿದ್ದು. ಹಲೋ, ಹಲೋ. ಓಕೆ, ಕರೆ ಕಟ್ ಆಗಿದೆ. ಓಕೆ, ಸೊ ಇದು ಓಕೆನಾ, ಗೊತ್ತಾಗ್ಬಿಡ್ತು. ಓಕೆ, ಸೊ ಈ ಓ ಗೊತ್ತಾಗುತ್ತಾ ನಿಮಗೆ ಈ ಮೂತವು. ಸೊ ಇದನ್ನು ಹೇಗಪ್ಪ ತಿಳಿಯೋದೀಗ, ಈಗ ನಿಮ್ಮ ಕೆಲಸದವ್ರು ಇರ್ತಾರೆ ಅವ್ರ ಹತ್ರ ಹೇಗಪ್ಪ ಅದನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ? ಅವ್ರ ಹತ್ರ ಹೇಳಿ ಐ ಲವ್ ಯು ಅಂತ ಬರೀಲಿಕ್ಕೆ ಹೇಳಿ. ಓಕೆನಾ, ಅವರೊಂದು ಪೆನ್ ಪೇಪರ್ ಕೊಟ್ಟು ಐ ಲವ್ ಯು ಅಂತ ಬರೀಲಿಕ್ಕೆ ಹೇಳಿ. ಐ ಲವ್ ಯು ಅಂತ ಬರೆದಾಗ ಅಲ್ಲಿ ಬಂದುಬಿಡ್ತದೆ ಓ ಅಲ್ವಾ, ಅದನ್ನು ನೋಡ್ಕೊಳ್ಳಿ. ನಿಮ್ಗೆ ಗೊತ್ತಾಗದೆ ನಿಮ್ಮ ಕೆಲಸದವ್ರು ಹೇಗಿರ್ತಾರಂತ. ಓಕೆನಾ, ನಿಮ್ಮ ಕೆಲಸದವ್ರು ಅಂದರೆ ಯಾರನ್ನು ಬೇಕಾದರೂ ಈ ರೀತಿಯಾಗಿ ಪರೀಕ್ಷೆಗೆ ಒಳಪಡಿಸ್ಬೋದು ನೀವು. ಅವರು ಹೋಟೆಲ್ ಇದನ್ನು ಹೇಳಿಕೊಡ್ತಾರಾ, ಅಥವಾ ಇಟ್ಟುಕೊಳ್ತಾರಾ, ಅವ್ರು ಸೀಕ್ರೆಟಾಗಿ ಎಲ್ಲವನ್ನು ಇಟ್ಟುಕೊಳ್ತಾರಾ, ನಿಮ್ಮ ನಂಬಿಕೆಗೆ ಅರ್ಹರಾಗಿರ್ತಾರಾ? ಸೊ ಇದು ಈ ಒಂದು ಪ್ಯಾಟರ್ನ್ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ಯಾವಾಗ ಓವನ್ನು ಅವ್ರು ಕ್ಲಿಯರ್ ಆಗಿ ಬರೆದ್ರೆ. ಓಕೆನಾ, ಐ ಲವ್ ಯು ಅಂತ ಬರಲಿಕ್ಕೆ ಹೇಳಿ, ಜಸ್ಟ್ ಬರಲಿಕ್ಕೆ ಹೇಳಪ್ಪ. ಐ ಲವ್ ಅಂತ ಹೇಳೋದು ಬೇಕಾಗಿಲ್ಲ, ಬರಿ ಅರ್ಧ ಬರೆದು ಕೊಡಪ್ಪ, ಇಲ್ಲ ಐ ಲವ್ ಯು ಅಂತ ಬರೆದು ಕೊಡು. ಓಕೆ, ಬರೆದು ಕೊಟ್ಟಾಗ ನಿಮಗೆ ಗೊತ್ತಾಗಬೇಕು ಇದು ಪ್ಯಾಟರ್ನ್ ಈ ರೀತಿಯಾಗಿ ಕೆಲಸ ಮಾಡಿದೆ, ಇವರು ನಂಬಿಕೆಗೆ ಅರ್ಹರು ಅಥವಾ ಅಲ್ಲ ಅಂತ ಗೊತ್ತಾಗುತ್ತೆ. ನಿಮಗೆ ಬೇಕಾದರೆ ಇಟ್ಕೊಳ್ಬೋದು, ಬೇಡ ಅಂದರೆ ಅವರನ್ನು ನೀವೇನು ಮಾಡ್ಬೋದು, ಕೆಲಸದಿಂದ ತೆಗೆದು ಕೂಡ ಹಾಕ್ಬೋದು ಅಂತ ಹೇಳ್ತೇನೆ. ಬಟ್ ಯಾರಿಗೂ ಕೂಡ ಹಾರ್ಮ್ ಮಾಡಲಿಕ್ಕೆ ಹಾರ್ಮ್ ಅಂತ ಉಂಟು ಮಾಡಬೇಡಿ ಕೆಲಸದವರಿಗೆ. ಜಸ್ಟ್ ನಾನು ಹೇಳಿದ್ದಷ್ಟೇ ಒಂದು ಒಂದು ವಿಚಾರ ನಿಮ್ಮಲ್ಲಿ ಇರಲಿ ಅಂತ. ಅದಕ್ಕೋಸ್ಕರ ನಿಮಗೆ ಯಾವಾಗ ನೀವು ಓ ಅನ್ನು ಬರೀತೀರಾಗ ಅದನ್ನು ಕಂಪ್ಲೀಟಾಗಿ ಬರಲಿಕ್ಕೆ ಪ್ರಾರಂಭ ಮಾಡಿ. ಯಾಕಂದರೆ ಏನು ಸೀಕ್ರೆಟ್ಸ್ ಉಂಟು ಅದು ನಿಮ್ಮೊಳಗೆ ಇರಲಿ, ಅದು ತುಂಬ ಜನಕ್ಕೆ ಹೇಳುವುದು ಬೇಕಾಗಿಲ್ಲ ಅಂತ ಹೇಳಿದೆ. ತುಂಬ ಜನಕ್ಕೆ ಹೇಳುದು ಯಾವುದು ಕೂಡ ಬೇಕಾಗಿಲ್ಲ. ಏನಾಗುತ್ತೆ, ನೀವು ಬೇರೆಯವರ ವಿಚಾರವನ್ನು ಬೇರೆಯವ್ರ ಮುಂದೆ ಹೇಳಿದಾಗ ನೀವೆಲ್ಲ ಒಂದು ಕಡೆ ಗುಂಡಿ ತೋಡ್ತಾ ಇರ್ತೀರ. ಗುಂಡಿ ತೋಡೋದ್ರಲ್ಲಿ ಮೊದಲು ಬೀಳುವುದು ಯಾರು ಗೊತ್ತಾ ನಿಮಗೆ? ಗುಂಡಿ ತೋಡೋದ್ರಲ್ಲಿ ಗುಂಡಿದ್ರಲ್ಲಿ ಮೊದಲು ಬೀಳೋದು ಅವನೇ, ಯಾರು ತೋಡ್ತಾ ಇರ್ತಾನೆ ಅವನು. ಯಾಕಂದ್ರೆ ಗುಂಡಿಯ ಒಳಗೆ ಅವನೇ ಅಲ್ವಾ ಮೊದಲು ಇರೋದು ಅಲ್ವಾ. ಈಗ ಚೀನಾ ಏನು ಮಾಡ್ತಾ ಉಂಟಲ್ವಾ, ಚೀನಾ ಏನು ಮಾಡ್ತಾನೆ ಗೊತ್ತಾ ನಿಮಗೆ? ಚೀನಾ ಕೂಡ ಎಲ್ರಿಗೂ ಗುಂಡಿ ತೋಡ್ತಾ ಇರ್ತದೆ ಅದಲ್ವಾ, ಎಲ್ಲರಿಗೂ ಡೂಪ್ಲಿಕೇಟ್ ಕೊಡೋದು ಅಲ್ವಾ. ಯಾವುದು ಅವ್ರದ್ದು ಎಗ್ ಕೂಡ ಏನಂತೆ ಪ್ಲಾಸ್ಟಿಕ್ ಅಂತೆ, ರೈಸ್ ಪ್ಲಾಸ್ಟಿಕ್ ಅಂತೆ, ಸಕ್ಕರೆ ಪ್ಲಾಸ್ಟಿಕ್ ಅಂತೆ, ಇನ್ನೊಂದು ಹೂಕೋಸು ಏನು ಬರುತ್ತೆ ಅದು ಕೂಡ ಪ್ಲಾಸ್ಟಿಕ್ ಅಂತೆ, ಎಲ್ಲ ಪ್ಲಾಸ್ಟಿಕ್ ಮಾಡಿ ಪ್ಲಾಸ್ಟಿಕ್ ಮಾಡಿ ಕೊಟ್ಟುಬಿಟ್ಟು ಗುಂಡಿ ತೋಡ್ತಾ ತೋಡ್ತಾ ಈಗ ಅವರೇ ಗುಂಡಿಯಲ್ಲಿ ಬಿದ್ದಿದ್ದಾರೆ. ಯಾಕೆ? ಯಾಕಂದರೆ ಗುಂಡಿ ತೋಡುವವನೇ ಮೊದಲು ಗುಂಡಿಯಲ್ಲಿ ಇರೋದು. ಅದಕ್ಕೆ ಎಣಿಸಬೇಕಾಗುತ್ತೆ ಬೇರೆಯವರಿಗೆ ನಾವು ಏನನ್ನು ಕೊಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಪ್ಯಾಟರ್ನ್ ಇಟ್ಕೊಂಡಾಗ ಕೂಡ ಬೇರೆಯವರಿಗೆ ನಾವು ಏನು ಹೇಳ್ತಾ ಇದ್ದೇವೆ, ಸೊ ಅವನನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತೇವೆ, ಮೇಲೆ ಇಡ್ಲಿಕ್ಕೆ ನೋಡಿದ್ರೆ ಬೇಕಾಗಿಲ್ಲ ಯಾವುದು ಕೂಡ. ಕೆಳಗೆ ಹಾಕೋದು, ಮೇಲೆ ಹಾಕೋದು, ಯಾವುದು ಯಾರದ್ದು ಕೇಳಿದರೆ ಹೇಳ್ಬೋದು. ಬೇರೆಯವ್ರ ವಿಚಾರನ ಬೇರೆಯವ್ರ ಜೊತೆ ಶೇರ್ ಮಾಡಲಿಕ್ಕೆ ಖಂಡಿತ ಹೋಗಬೇಡಿ ಅಂತ ಹೇಳಿ. ಇದು ಒಳ್ಳೆ ವಿಚಾರ, ತುಂಬ
ಒಂದು ಚಿತ್ರವನ್ನು ನೋಡಿರ್ತೀರ, ಏನು ವಿಷ್ಣು ಮತ್ತು ಲಕ್ಷ್ಮಿಯ ಚಿತ್ರವನ್ನು ನೋಡಿರ್ತೀರ, ನಾರಾಯಣ ಲಕ್ಷ್ಮಿ ವಿಷ್ಣು ಲಕ್ಷ್ಮಿ, ವಿಷ್ಣು ಮತ್ತು ಲಕ್ಷ್ಮಿಯ ಚಿತ್ರವನ್ನು ನೋಡಿರ್ತೀರ. ಸೊ ವಿಷ್ಣು ಮಲಗಿರ್ತಾನೆ, ಲಕ್ಷ್ಮಿ ಕಾಲಬುಡದಲ್ಲಿ ಕಾಲು ಒತ್ತಾ ಇರ್ತಾಳೆ. ಗೊತ್ತಾ ನಿಮಗೆ, ನಮ್ಮ ಹಿಂದೂಯಿಸಮಲ್ಲಿ ಅಲ್ವಾ, ನಮ್ಮ ಶಾಸ್ತ್ರಗಳಲ್ಲಿ ಅಲ್ವಾ ಮುಕ್ಕೋಟಿ ದೇವತೆಗಳ ವರ್ಣನೆ ಇದೆ ಅಲ್ವಾ. ಮುಕ್ಕೋಟಿ ದೇವತೆಗಳು, ಮುಕ್ಕೋಟಿ ದೇವತೆಗಳು ಕೂಡ ನಮಗೆ, ಯಾಕಂದರೆ ಮುಕ್ಕೋಟಿ ದೇವತೆಗಳೆಂದರೆ ನಾವು ಪ್ರತಿಯೊಂದು ಪ್ರಾಣಿ ಪಕ್ಷಿ ಪ್ರತಿಯೊಂದು ಅಣುವಿನಲ್ಲಿ ಕೂಡ ದೇವರನ್ನು ಕಾಣ್ತೇವೆ. ಅದಕ್ಕೋಸ್ಕರ ಮುಕ್ಕೋಟಿ ದೇವರನ್ನು ನಾವು ಪೂಜೆ ಮಾಡ್ತೇವೆ ಅಂತ ಅರ್ಥ. ನಮ್ಮಲ್ಲಿ ವಿಶೇಷ ರೀತಿಯಲ್ಲಿ ಯಾವುದೇ ಒಂದು ಪ್ರಾಣಿಗೂ ಕೂಡ, ಯಾವುದೇ ಒಂದು ಚಿಕ್ಕ ಇರುವೆಗೂ ಕೂಡ ಹಾನಿಯಾಗಬಾರ್ದು ಅಂತ ನಮ್ಮಲ್ಲಿದೆ. ಹಾನಿಯಾಗಬಾರ್ದು, ಅದಕ್ಕೆ ಯಾವುದೇ ರೀತಿ ಕೂಡ ನಮ್ಮಿಂದ ತೊಂದರೆ ಆಗಬಾರ್ದು ಅಂತ. ಅಲ್ಲಿ ಒಂದು ಹಲ್ಲಿ ಅಂತ ಇಟ್ಕೊಳ್ಳಿ ನೀವು, ಹಲ್ಲಿ ಹಲ್ಲಿ ಕೂಡ ಹಲ್ಲಿಗೂ ಕೂಡ ನಾವು ಹಾನಿಯನ್ನು ಉಂಟು ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿದೆ. ಯಾಕೆ ಹಲ್ಲಿಯನ್ನು ಹಲ್ಲಿಗೆ ಹಾನಿಯನ್ನು, ಯಾಕಂದರೆ ಹಲ್ಲಿ ಯಾವಾಗ ಮನೆಯಲ್ಲಿ ಹಲ್ಲಿರ್ತದೆ ಅದು ನಿಮಗೆ ಎಷ್ಟು ಸೇಫ್ಟಿ ಆದಂಥ ಲೈಫನ್ನೇ ಕೊಡ್ತದೆ ಗೊತ್ತಾ, ನಿಮಗೆ ಎಷ್ಟು ಸೇಫ್ ಆದಂಥ ಲೈಫನ್ನು ಕೊಡ್ತದೆ ಗೊತ್ತಾ. ಎಲ್ಲ ಕ್ರಿಮಿಕೀಟಗಳನ್ನು ಅದು ತಿಂತದೆ, ಮನೆಯಲ್ಲಿರುವಂಥ ಹಲ್ಲಿಗಳು ಎಲ್ಲ ಕ್ರಿಮಿಕೀಟಗಳನ್ನು ತಿಂದು ಏನು ಮಾಡ್ತದೆ, ನಿಮ್ಮನ್ನು ಸೇಫ್ ಆಗಿರಿಸ್ಕೊಳ್ತದೆ. ಇಲ್ಲಾಂದರೆ ನಿಮಗೆ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಗೊತ್ತಾ. ಅದಕ್ಕೋಸ್ಕರ ಹಲ್ಲಿಗೂ ಕೂಡ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ಹಲ್ಲಿ ಬಿದ್ದರೆ ನಿಮಗೆ ಇಂತಹ ಶಕುನ ಉಂಟಾಗುತ್ತೆ. ಅದಕ್ಕೋಸ್ಕರ ಹಲ್ಲಿಯನ್ನು ನೋಡಿ ಹೆದರಿ ಅಂತ ಆ ಒಂದು ಶಕುನ ಶಾಸ್ತ್ರವನ್ನು ನಮಗೆ ಬರೆದಿಟ್ಟು ಹೋಗಿದ್ದಾರಪ್ಪ ನಮ್ಮ ಹಿರಿಯರು. ಯಾಕಂದರೆ ಪ್ರತಿಯೊಂದರಲ್ಲೂ ಕೂಡ ದೇವರನ್ನು ಕಾಣುವಂತಹ ಒಂದು ಸಮುದಾಯ ಅಂದರೆ ಅದು ನಾವು ಮಾತ್ರ, ಯಾರು ನಾವು ಹಿಂದೂಗಳು ಮಾತ್ರ, ಬೇರೆ ಯಾರು ಕೂಡ ಅಲ್ಲ ಅಂತ ಹೇಳ್ತೇನೆ. ಹಿಂದೂಗಳು ಮಾತ್ರ ಪ್ರತಿಯೊಂದರಲ್ಲೂ ದೇವರನ್ನು ಕಾಣ್ತಾರೆ, ಕೆಲವರಿಗೆಲ್ಲ ಅವರವ್ರದ್ದು ಇರ್ಬೋದು ಅದು ಬೇರೆ ವಿಚಾರ, ಬಟ್ ನಮ್ಮಲ್ಲಿ ಮಾತ್ರ ನಾವು ಎಲ್ಲರನ್ನು ಕೂಡ. ಅದಕ್ಕೋಸ್ಕರ ಮುಕ್ಕೋಟಿ ದೇವತೆಗಳಂತ. ಇದರಲ್ಲಿ ವಿಶೇಷ ರೀತಿಯಲ್ಲಿ ಯಾವಾಗ ವಿಷ್ಣುವಿನ ಪಕ್ಕದಲ್ಲಿ ವಿಷ್ಣುವಿನ ಕಾಲಬುಡದಲ್ಲಿ ಲಕ್ಷ್ಮಿ ಇರ್ತಾಳೆ. ಸೊ ಇದು ಸಿಂಬಾಲಿಕಮ್ ಓಕೆ, ಇದು ಸಿಂಬಲ್ ಓಕೆ. ಯಾವಾಗ ವಿಷ್ಣುವಿನ ಪಕ್ಕದಲ್ಲಿ ಅಲ್ವಾ ವಿಷ್ಣುವಿನ ಕಾಲಬುಡದಲ್ಲಿ ಲಕ್ಷ್ಮಿ ಕಾಲನ್ನು ಒತ್ತಾ ಇರುವಂಥ ಚಿತ್ರವನ್ನು ನೀವು ತುಂಬ ನೋಡಿದ್ರೆ, ಕ್ಷೀರಸಾಗರದಲ್ಲಿ ವಿಷ್ಣು ಮಲಗಿರ್ತಾನೆ, ಪಕ್ಕದಲ್ಲಿ ಲಕ್ಷ್ಮಿ ಇರ್ತಾಳೆ, ಕಾಲು ಒತ್ತಾ ಇರ್ತದೆ. ಸೊ ಇದು ಏನನ್ನು ಸೂಚಿಸ್ತದೆ ಅಲ್ವಾ, ನಮ್ಮ ಹೆಚ್ಚಿನ ದೇವರುಗಳ ಆಕಾರ ಏನುಂಟು ಅಥವಾ ದೇವರುಗಳನ್ನು ಯಾವ ರೀತಿ ಚಿತ್ರಿಸಿದ್ದಾರೆ, ಯಾವ ರೀತಿ ಆಯುಧಗಳನ್ನು ಕೊಟ್ಟು ಚಿತ್ರಿಸಿದ್ದಾರೆ, ಅದೆಲ್ಲವೂ ಕೂಡ ಒಂದು ಸಿಂಬಾಲಿಕ್ ಆಗಿರ್ತದೆ. ಸಿಂಬಾಲಿಕ್ ಲೈಫಲ್ಲಿ ಈ ರೀತಿಯಾಗಿ ಇರಬೇಕು ಎನ್ನುವ ಒಂದು ಸಿಂಬಾಲಿಕ್ ಅನ್ನೋದು ತೋರಿಸ್ತಾನೆ ಇರ್ತದೆ. ಅದೇ ರೀತಿ ಈ ಒಂದು ಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋ ಕೂಡ, ಲಕ್ಷ್ಮೀ ಮತ್ತು ವಿಷ್ಣುವಿನ ಒಂದು ಚಿತ್ರ ಕೂಡ, ಅಂದರೆ ಲಕ್ಷ್ಮಿ ಎಲ್ಲೋ ಒಂದು ಕಡೆ ವಿಷ್ಣು ಮಲಗಿರುವಂಥದ್ದು, ಲಕ್ಷ್ಮಿಯಲ್ಲಿ ಕಾಲು ತಂದು. ಇಲ್ಲಿ ವಿಷ್ಣು ಯಾರು, ವಿಷ್ಣು ಅಂದರೆ ವಿಶೇಷ ರೀತಿಯಲ್ಲಿ ಆಪರೇಟರ್, ಪಾಲನಾಹಾರ, ಪಾಲನೆಯನ್ನು ಮಾಡುವ ಅಂತ ಅಲ್ವಾ. ನೀವು ಗಾಡ್ ಅಂತ ಬರೆದಾಗ, ಜಿ ಓ ಡಿ ಗಾಡ್ ಅಂತ ಬರೆದಾಗ ಏನಾಗುತ್ತೆ, ಜಿ ಅಂದರೆ ಜನರೇಟರ್, ಅದು ಬಂದು ಯಾರಿಗೆ, ನಮ್ಮ ಬ್ರಹ್ಮನಿಗೆ ಸಂಬಂಧಪಟ್ಟಂತೆ ಜನರೇಟರ್. ಆನಂತರ ಓ ಅಲ್ವಾ ಆಪರೇಟರ್, ಆಪರೇಟರ್ ಯಾರು, ವಿಷ್ಣುವಿಗೆ ಸಂಬಂಧಪಟ್ಟಂತೆ. ಆನಂತರ ಡೆಸ್ಟ್ರಾಯರ್, ಡೆಸ್ಟ್ರಾಯರ್ ಬಂದು ಯಾರು, ಬ್ರಹ್ಮ ವಿಷ್ಣು ಮಹೇಶ, ಮಹೇಶನಿಗೆ ಸಂಬಂಧಪಟ್ಟ, ಮಹೇಶ್ವರನಿಗೆ ಸಂಬಂಧಪಟ್ಟಂತೆ. ಆ ರೀತಿಯಾಗಿ ಜಿ ಓ ಡಿ ಅಲ್ವಾ ಗಾಡ್, ಜನರೇಟರ್ ಆಪರೇಟರ್ ಡೆಸ್ಟ್ರಾಯರ್ ಜಿ ಓ ಡಿ ಅಲ್ವಾ, ಇದರನ್ನೇ ಗಾಡ್ ಅಂತ ಕರೆಯುವುದು ಅಲ್ವಾ. ಅಂದರೆ ಹುಟ್ಟಿಸುವವನವನೇ, ಪಾಲನೆ ಮಾಡುವವನವನೇ, ಅದೇ ರೀತಿ ಡೆಸ್ಟ್ರಾಯ್ ಮಾಡುವವನು ಅವನೇ, ನಮ್ಮನ್ನು ಮುಗಿಸುವವನು ಕೂಡ ಅವನೇ, ಅಂದರೆ ನಮಗೆ ಮೋಕ್ಷವನ್ನು ಕರುಣಿಸುವವನು ಕೂಡ ಅವನೇ ಆಗಿರ್ತಾನೆ ಅಂದರೆ ಇಂಡಿಕೇಷನ್. ಅದರಲ್ಲಿ ಓ ಅನ್ನುವ ಅಕ್ಷರ ಯಾರಿಗೆ ಬಂದಿದೆ, ಅದು ಆಪರೇಟರ್, ಅಂದರೆ ಪಾಲನಾಹಾರ, ಪಾಲನಾಹಾರ ವಿಷ್ಣು ಅಲ್ವಾ, ಬ್ರಹ್ಮ ವಿಷ್ಣು ಮಹೇಶ, ಅಂದರೆ ಪಾಲನಾಹಾರ ವಿಷ್ಣು ಆಗಿರೋದ್ರಿಂದ ವಿಷ್ಣು ಪಾಲನಾಹಾರ. ಅದರ ಅರ್ಥ ಏನು ಅರ್ಥ ಆಗ್ತದೆ ಅಂದರೆ, ಯಾವಾಗ ವಿಷ್ಣು ಪಾಲನೆಯನ್ನು ಮಾಡ್ತಾ ಇರ್ತಾನೆ ಅಂದರೆ ಜನರ ಪಾಲನೆಯನ್ನು ಮಾಡ್ತಾನೆ, ಆಗ ಲಕ್ಷ್ಮಿ ಕಾಲು ಮುರಿದುಕೊಂಡು ಕೂಡ ಅವನ ಬಳಿ ಬಿದ್ದಿರ್ತಾಳೆ ಅಂತ ಅರ್ಥ. ಲಕ್ಷ್ಮಿ ಅವನ ಬಳಿಗೆ ಬಿದ್ದಿರ್ತಾಳೆ, ಲಕ್ಷ್ಮಿ ಕಾಲಬುಡದಲ್ಲೇ ಇರ್ತಾಳೆ, ಎಲ್ಲಿಗೂ ಹೋಗುವುದಿಲ್ಲ ಅಂತ ಇಂಡಿಕೇಷನ್ ಅದು. ಸೊ ಇದರ ಅರ್ಥ ಏನು ಅಂದರೆ, ಯಾರು ಲೈಫಲ್ಲಿ ಚಾರಿಟಿಯನ್ನು ಮಾಡ್ತಾರೆ, ಯಾರು ಲೈಫಲ್ಲಿ ತುಂಬ ಜನರಿಗೆ ಸಹಾಯವನ್ನು ಮಾಡ್ತಾರೆ, ಚಾರಿಟಿ ಮಾಡ್ತಾರೆ, ಸೊ ಚಾರಿಟಿಯನ್ನು ಮಾಡುವವರಿಗೆ ಯಾವತ್ತಿದ್ರು ಕೂಡ ಲಕ್ಷ್ಮಿ ಕಡಿಮೆ ಆಗುವುದಿಲ್ಲ, ಲಕ್ಷ್ಮಿ ಅವರ ಕಾಲಬುಡದಲ್ಲೇ ಇರ್ತಾಳೆ ಎನ್ನುವ ಒಂದು ಸಿಂಬಾಲಿಕನ್ನು ಅದು ತೋರಿಸಿಕೊಡ್ತಾ ಉಂಟು. ಸೊ ಅದಕ್ಕೆ ಅಪಾರ್ಥ ಬೇಕಾಗಿಲ್ಲ ಅಂತ ಹೇಳ್ತೇನೆ ಅಲ್ವಾ. ಅಥವಾ ಗಂಡಂದರೆ ಹೀಗೇ ಮಲಕೊಂಡಿರ್ತಾರೆ, ಹೆಂಡತಿ ಅಂದರೆ ಕಾಲೊತ್ತಬೇಕು, ದಯವಿಟ್ಟು ಇದನ್ನು ಅಪಾರ್ಥ ಮಾಡ್ಕೊಳ್ಬೇಡಿ. ಸೊ ಇದರ ಸಿಂಬಾಲಿಕಮ್ ಅದೇ ತೋರಿಸ್ತಾ ಉಂಟು. ಏನನ್ನು, ಯಾವಾಗ ನೀವು ಚಾರಿಟಿ ಮಾಡ್ತೀರಾ, ಯಾವಾಗ ನೀವು ಬೇರೆಯವರನ್ನ ಪಾಲನೆ ಮಾಡ್ತೀರಾ, ಯಾವಾಗ ನೀವು ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಾ, ಯಾವಾಗ ನೀವು ಸಮಾಜ ಸೇವೆ ಅಂತ ಮಾಡ್ಕೊಳ್ತೀರಾ, ಅಥವಾ ನಿಮ್ಮ ಹಣವನ್ನು ಸಮಾಜ ಸೇವೆಗೆ ವಿನಿಯೋಗ ಮಾಡ್ತೀರಾ, ಸೊ ಆಗ ಏನಾಗುತ್ತೆ, ಲಕ್ಷ್ಮಿ ನಿಮಗೆ ಕಡಿಮೆ ಆಗುವುದಿಲ್ಲ, ಅಂದರೆ ಲಕ್ಷ್ಮಿ ನಿಮ್ಮ ಕಾಲಬುಡದಲ್ಲೇ ಇರ್ತಾಳೆ ಅಂತ ಅದು ಸಿಂಬಾಲಿಕನ್ನು ತೋರಿಸ್ಕೊಡ್ತಾಂಡ ಸಿಂಬಲ್ ಅದು ಸಿಂಬಾಲಿಕಾಗಿ ತೋರಿಸ್ಕೊಟ್ಟಿದ್ದಾರೆ ನಮಗೆ ಓಕೆ ಹಿರಿಯರು ಓಕೆ. ಸೊ ನಿಮಗೆ ಗೊತ್ತಿರಬೇಕು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಯಾರೇ ಇದ್ರು ಕೂಡ ಚಾರಿಟಿ ಮಾಡಿಯೇ ಮಾಡ್ತಾರೆ. ಯಾರೇ ಇದ್ರು ಕೂಡ ಯಾವುದೇ ಒಬ್ಬ ಮನುಷ್ಯ, ಯಾವನೇ ಒಬ್ಬ ಮನುಷ್ಯ ಚಾರಿಟಿ ಮಾಡದೆ ಮೇಲೆ ಬರೋದು ತುಂಬ ಕಷ್ಟ ಅಂತ ಹೇಳ್ತೇನೆ. ನನ್ನ ಪ್ರಕಾರ ಸಾಧ್ಯನೇ ಇಲ್ಲ ಚಾರಿಟಿ ಮಾಡಲೇಬೇಕು ಯಾವುದ್ರ ಮುಖಾಂತರ ಕೂಡ. ಅವನಲ್ಲಿ ಏನುಂಟು ಅದನ್ನು ಅವನು ಜನರಿಗೆ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ 8 ವರ್ಷದಿಂದ ಜನರಿಗೆ ನನ್ನಲ್ಲಿದ್ದ ನಾಲೆಜನ್ನು ಕೊಡ್ತಾ ಇದ್ದೆ, ನನಗೇನು ಗುರುಗಳು ಕೊಟ್ಟಿದ್ದಾರೆ ಅದನ್ನು ಇದನ್ನು ಕೊಡ್ತಾ ಇದ್ದೆ. ಸೊ ನನ್ನ ಚಾರಿಟಿ ಇದೇ ಆಯಿತು, ಇದಕ್ಕಿಂತ ಹೆಚ್ಚಿಗೆ ಚಾರಿಟಿ ಆಗಬೇಕಂತೇನಿಲ್ಲ. ಸೊ ನಾನು ಇದನ್ನು ಚಾರಿಟಿ ಮಾಡ್ತಾ ಇದ್ದೇನೆ. ಅದೇ ರೀತಿ ನೀವು ಹಣಕಾಸಿನಲ್ಲಿ ಮಾಡ್ಬೋದು, ನೀವು ವಿದ್ಯೆಯಲ್ಲಿ ಮಾಡ್ಬೋದು. ಸೊ ನಿಮಗೆ ಒಂದು ಲೈಫಲ್ಲಿ ತುಂಬ ಉನ್ನತ ಮಟ್ಟ ಸಿಗಬೇಕು ನಿಮಗೆ, ಚಾರಿಟಿಯನ್ನು ಮಾಡಬೇಕು ನೀವು. ಅದನ್ನು ಯಾವ ರೀತಿ ಮಾಡಬೇಕಪ್ಪ, ಅದು ಹೇಗಿರ್ತದೆ ಹೇಳಿಕೊಡ್ತೇನಪ್ಪ, ಸಣ್ಣ ಟೆಕ್ನಿಕ್ ಅನ್ನು. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ನಮಸ್ತೆ ಸರ್. ವಿಜಯ್ ಸರ್ ನಮಸ್ತೆ. ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ಹರೀಶ್ ಅಂತ, ಬಂಟ್ವಾಳದಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು?
ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? ಹಲೋ, ಹುಟ್ಟಿದ ದಿನಾಂಕ 5/9/1980. ಸಮಯ? ಸಮಯ 12 ಗಂಟೆ ರಾತ್ರಿ ಹೊತ್ತು, 12 ಸ್ವಲ್ಪ 16 ಸ್ವಲ್ಪ ಈ ಕಡೆ. ಅಂದ್ರೆ ಕರೆಕ್ಟ್ ಆಗಿ ಹೇಳಿ ಸರ್, ಈ ಕಡೆ ಆ ಕಡೆ ಅಂದ್ರೆ ಒಂದು ದಿನ ಹೆಚ್ಚು ಕಡಿಮೆ ಆಗುತ್ತೆ? ಟೈಮ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್. ಒಂದು ಜಾತಕ ಇಲ್ವಾ ಸರ್ ನಿಮ್ದು? ಅದು ಜಾತಕ ಇಲ್ಲ ಸರ್, ನಂದು ಡೇಟ್ ಮಾತ್ರ ಇದೆ. ಈಗ ಡೇಟ್ ಕೂಡ ಕರೆಕ್ಟ್ ಅಂತ ಹೇಗೆ ಗೊತ್ತು ನಿಮಗೆ? ಹಾ ಕರೆಕ್ಟ್, ಅದು ಜಾತಕ ಅಂದ್ರೆ ಡೇಟ್ ಮನೆಯಲ್ಲಿ ಇಲ್ಲದ ಡೇಟ್, ಅದೇ ಡೇಟ್ ಜಾತಕ ಮಾಡಿಸಲಿಲ್ಲ. ನಂಗೆ ಗೊತ್ತಿಲ್ಲ ಸರ್, ನಾನು 12 ಗಂಟೆ ಹಾಕಿಬಿಡ್ತೇನೆ ರಾತ್ರಿ. ಆಯ್ತು, ಅದು ಏನು ಬರುತ್ತೋ ಅದು ನನಗೆ ಗೊತ್ತಿಲ್ಲ. ಏನು ಬರುತ್ತೆ ನಿಮ್ಮ ಇದರಲ್ಲಿ ಏನುಂಟು ಅದು ಬಂದು ಬರ್ತದೆ ಗೊತ್ತಿಲ್ಲ. ನೋಡಿ, ನಕ್ಷತ್ರ ಗೊತ್ತಾ ನಿಮಗೆ? ಯಾವುದು ನಕ್ಷತ್ರ ಗೊತ್ತಾ ಸರ್ ನಿಮಗೆ? ಹರೀಶ್ ಅವರೇ, ನಮ್ಮದು ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಓಕೆ. ಕರ್ಕಾಟಕ ರಾಶಿ ಅಂತ ಬರುತ್ತಾ? ಹೌದು, ಪುಷ್ಯ ನಕ್ಷತ್ರ. ಅದು ಹೇಗೆ ಗೊತ್ತು ನಿಮಗೆ? ಅದು ಹೇಳಿ, ನಾನು ಇದರಲ್ಲಿ ಉಂಟು. ಯಾವುದರಲ್ಲಿ? ಜಾತಕ ಮಾಡಿಸಿಲ್ಲ, ಅದು ಗೊತ್ತುಂಟು ಸರ್, ಜಾತಕ ಮಾಡಿಸಿಲ್ಲ ಜಾತಕ ಬಗ್ಗೆ. ಹಾಂ ಸರಿ, ಓಕೆ. ಏನೇ ಆಗಲಿ ಸರ್, ಎಲ್ಲೋ ಒಂದು ಕಡೆ ಜಾತಕ ಇರ್ಬೋದು, ನಿಮ್ಮ ಹತ್ರ ನೀವು ನೋಡಲಿಲ್ಲ, ಈಗ ನಾನೇನು ಹೇಳ್ತೀನಿ ಅಂತ ನೀವು ಹೇಳ್ತಾ ಇಲ್ಲ. ಎನಿವೆ, ಸೊ ನಿಮ್ಮ ಇಷ್ಟ ಅದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ ಇದು. 5ನೇ ತಾರೀಕು ರಾತ್ರಿ 6ನೇ ತಾರೀಕು ಬೆಳಿಗ್ಗೆ ಬರುತ್ತೆ ಇದು. ಈ ಜಾತಕದಲ್ಲಿ ಶುಕ್ರದೇಶ ನಡೀತಂಡು. ಶುಕ್ರದಲ್ಲಿ ಮೇಜರ್ ರಿಸಲ್ಟ್ ಏನಿರುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ. ಶುಕ್ರದೇಶದಲ್ಲಿ ನಿಮ್ಮ ಲಾಭಸ್ಥಾನ ಆಕ್ಟಿವೇಟ್ ಆಗಿಬಿಟ್ಟಿದೆ. ಲಾಭಸ್ಥಾನ ಆಕ್ಟಿವೇಟ್ ಆದಾಗ ವಿಶೇಷ ರೀತಿಯಲ್ಲಿ ಅದರಲ್ಲಿ ಆ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗಿಬಿಟ್ಟಿದೆ. ಮನೆ ಕಟ್ಬೋದು ನೀವು, ಮನೆ ಮಾಡ್ಬೋದು ನೀವು. ಆ ಯೋಗ ಅಂತೂ ನಿಮ್ಮ ಪಾಲಿಗೆ ಖಂಡಿತ ಇದೆ. ಅದ್ರ ಜೊತೆಗೆ ಏನಾಗುತ್ತೆ, ಈಗ 40 ಸೀರೀಸ್ ನಡೀತಾ ಉಂಟು, ಅದರಲ್ಲಿ ಈಗ 40 ರನ್ನಿಂಗ್ ಆಗ್ತಾವೆ ನಿಮಗೆ. ಓಕೆ, ಎಷ್ಟು? 40. ಈಗ ಒಂದು ನಿಮಿಷ ನಿಂತು ಹೇಳಿಕೊಡ್ತೇನೆ ಸರ್, ಒಂದು ನಿಮಿಷ. 36, 37, 38, 39, 40. ಓಕೆ, 40. 40ರಲ್ಲಿ ಕೂಡ ತೋರಿಸಿಕೊಡೋದು ಒಂದನ್ನೇ ಸರ್, ಮನೆ ವಿಚಾರಗಳಲ್ಲಿ ತೋರಿಸಿಕೊಡ್ತಾ ಉಂಟು. ಅಲ್ಲಿ 3 ಪ್ಲಾನೆಟ್ ಉಂಟು, ಒಂದು ಮನೆಗೆ ಸಂಬಂಧಪಟ್ಟಂತೆ, ಇನ್ನೊಂದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಆನಂತರ ನಿಮ್ಮ ಮದುವೆಗೆ ಸಂಬಂಧಪಟ್ಟಂತೆ, ಆನಂತರಲ್ಲಿ ಬುಧ ಇದ್ದರೆ ನಿಮ್ಮ ಕೆಲಸ ಮತ್ತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳಲ್ಲಿ ಪ್ರಶ್ನೆ ಸರ್, ಹೇಳಿ. ನನಗೆ ಮನೆ ಕಟ್ಟಿದ್ದೇನೆ, ಮನೆ ಆಗಿದೆ ಆಲ್ರೆಡಿ. ಸರಿ, ಮನೆ ಯಾವ ಕಟ್ಟಿದ್ದು ಸರ್? ಮಗು ಉಂಟು. ಮನೆ ಯಾವ ಕಟ್ಟಿದ್ದು? ಸ್ವಲ್ಪ ಮನೆ ಕಟ್ಟಿ ನಂತರದ್ದು ಒಂದು 6 ವರ್ಷ ಆಯ್ತು ಸರ್. ಸರಿ, ಶುಕ್ರದೇಶದಲ್ಲಿ ಕಟ್ಟಿರುವಂತದ್ದು? ಹೌದು, 6 ವರ್ಷ. ಸರಿ, 7 ವರ್ಷ ಆಯ್ತು, ಎಲ್ಲೋ ಹತ್ರ ಹತ್ರ ಆಗ್ತದೆ, ಫೆಬ್ರವರಿಯಲ್ಲಿ ಮಾಡಿ. ಓಕೆ ಸರ್, ಏನ್ ಪ್ರಶ್ನೆ ಮಾಡಿ ಸರ್ ಬೇಗ. ನನಗೆ ಮನೆ ಈಗ ಕೆಲಸದಲ್ಲಿ ಕೆಲಸ ಎಲ್ಲ ಉಂಟು, ಉತ್ಪತ್ತಿ ಎಲ್ಲ ಉಂಟು, ಅಂದ್ರೆ ಉಳಿಕೆ ತುಂಬಾ ಪ್ರಾಬ್ಲಮ್ ಆಗಿ. ಓಕೆ ಸರ್, ನನ್ನ ಪ್ರೋಗ್ರಾಮ್ ಅನ್ನ ನೋಡ್ತಾ ಹೋಗಿ ಸರ್, ಉಳಿತಾಯ ನಿಮಗೆ ಹೇಗಾಗುತ್ತೆ ಗೊತ್ತಾಗುತ್ತೆ. ಇವತ್ತಿನ ಪ್ರೋಗ್ರಾಮ್ ನೋಡ್ತಾ ಹೋಗಿ ನಿಮಗೆ ಉಳಿತಾಯ ಹೇಗಾಗುತ್ತೆ ಗೊತ್ತಾಗುತ್ತೆ. ಸೊ ಪರವಾಗಿಲ್ಲ ಅಂತ ಹೇಳ್ತೇನೆ, ತುಂಬಾ ಪ್ರಾಬ್ಲಮೆಟಿಕ್ ಇಲ್ಲ ಜಾತಕದಲ್ಲಿ. ಒಳ್ಳೊಳ್ಳೆ ಪ್ಲಾನೆಟ್ಸ್ ಕೆಲಸ ಮಾಡ್ತಾ ಉಂಟು, ವರಿ ಮಾಡುವಂತಾಗುತ್ತೆ ನನ್ನ ಲೆಕ್ಕದಂದು ಖಂಡಿತ ಇಲ್ಲ ಸರ್. ಸೊ ಇದರಲ್ಲಿ ಒಂದುಂಟು ಮಾತ್ರ, ನಿಮ್ಮ ಪತ್ನಿ ನಿಮ್ಮ ಇದರ ಇನ್ಕಮ್ ನ ಬಗ್ಗೆ ಕೇಳ್ತಾ ಇರ್ಬೋದು, ಅದು ಮಾತ್ರ ಇದ್ದೇ ಇರ್ತದೆ. ಬಟ್ ಇಟ್ಸ್ ಅ ಮೋಸ್ಟ್ ಫೇವರೇಬಲ್, ಅಂದರೆ ನಿಮಗೆ ಶುಕ್ರದೇಶ ಏನುಂಟು ಸರ್, ಅದು ಫೇವರೇಬಲ್ ಆದ ರಿಸಲ್ಟ್ ಅನ್ನು ಕೊಡ್ತಾ ಉಂಟು, ವರಿ ಮಾಡಬೇಡಿ ಅಂತೇಳಿ. ನಿಮಗೆ ತುಂಬ ತೊಂದರೆ ಇದ್ದದು ಹೋದ ವರ್ಷ ಅಂದರೆ 2018 ಸೆಪ್ಟೆಂಬರ್ನಿಂದ 2019 ಸೆಪ್ಟೆಂಬರ್, ಆನಂತರ ಅದಕ್ಕಿಂತ ಮುಂಚಿನ ವರ್ಷ ಅಂದರೆ 2017 ವರ್ಷ ಏನುಂಟು, ಅದು ನಿಮಗೆ ಕಠಿಣವಾಗಿ ಹೋಗಿರುವಂಥದ್ದು. ಈಗ ಪರವಾಗಿಲ್ಲ ಅಂತ ಹೇಳ್ತೇನೆ, ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಸರ್, ಒಳ್ಳೇದಾಗಲಿ. ಓಕೆನಾ? ಈಗ ಒಳ್ಳೆ ರೀತಿಯಲ್ಲಿ ಉಂಟು, ತೊಂದರೆ ಇಲ್ಲ ಸರ್. ಹೌದು, ಹೌದು, ತೊಂದರೆ ಇಲ್ಲ ಸರ್, ಒಳ್ಳೇದಾಗ್ತದೆ, ಏನೂ ತೊಂದರೆ ಇಲ್ಲ. ಓಕೆ, ಒಳ್ಳೇದಾಗಲಿ ಸರ್. ಅಂದ್ರೆ ಕೆಲಸದಲ್ಲಿ ಈಗ ಕೆಲಸ ಉಂಟು, ಆದರೆ ಉತ್ಪತ್ತಿ ಇಲ್ಲ. ಮೊದಲು ಸರ್, ನಾನು ನನ್ನ ಕಾರ್ಯಕ್ರಮ ನೋಡ್ತಾ ಹೋಗಿ ಸರ್, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಓಕೆ, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು ನಿಮಗೆ. ರೈಟಾ, ಬಂದ ಮೇಡಮ್. ಸೊ ಯಾವ ರೀತಿ ಅಲ್ವಾ ಚಾರಿಟಿ ಮಾಡೋದು, ಯಾವ ರೀತಿ ಚಾರಿಟಿಯನ್ನು ಮಾಡಬೇಕು? ಈಗ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಾನು ಹೇಳೋದಾದರೆ ನಿಮ್ಮ ಸಂಬಳದಲ್ಲಿ ಒಂದಿಷ್ಟು ಪರ್ಸೆಂಟೇಜನ್ನು ಯಾರಿಗಾದರೂ ಕೊಡ್ತೇನೆ, ಅಥವಾ ಅನಾಥಾಶ್ರಮಕ್ಕೋ ಇನ್ನೇನೋ ಏನೋ ಮಾಡ್ತೇನೆ ಅಂತ ತೆಗ್ದಿಡಿ ಅಂತ ಹೇಳ್ತೇನೆ ನಾನು, ಅಲ್ವಾ? ಅದನ್ನು ಸಮಾಜಕ್ಕೋಸ್ಕರ ತೆಗ್ದಿಡಿ. ಈಗ ಫಾರ್ ಎಕ್ಸಾಂಪಲ್, ನಿಮಗೆ 1,000 ರೂಪಾಯಿ ಸಂಬಳ ಆದರೆ ಅದರಲ್ಲಿ 1 ರೂಪಾಯಿ ಆದರೂ ತೆಗ್ದಿಡ್ತೇನೆ ಅಂತ. ಓಕೆನಾ? 1%, 2%, ನಿಮಗೆ ಹೇಗಾಗುತ್ತೋ ಹಾಗೆ. ಇಷ್ಟು ಹಣ ಕೊಡ್ತೇನೆ ಅಂತ ಬೇಡ, ಪರ್ಸೆಂಟೇಜನ್ನು ತೆಗ್ದಿಡಿ ಅಂತ ಹೇಳಿ. ಪರ್ಸೆಂಟೇಜ್ ತೆಗ್ದಿಡಿ, ನನಗೆ 15,000 ಸಂಬಳ ಉಂಟು, ನಾನೊಂದು 2% ತೆಗ್ದಿಡ್ತೇನೆ ಅಂದರೆ 300 ರೂಪಾಯಿ ಆಯಿತು. 300 ರೂಪಾಯಿನ ತೆಗ್ದಿಟ್ಟು ಬಿಟ್ಟರೆ ಆಯಿತು, ನಿಮ್ಮ ಕೆಲಸ ಮುಗೀತು ಅಲ್ವಾ? ಇದನ್ನು ಪ್ರತಿ ತಿಂಗಳು ಕೂಡ ನೀವು ಮಾಡಿಕೊಂಡಾಗ, ಮತ್ತು ಒಮ್ಮೆಲೆ ಹೋಗಿ ಅದನ್ನು ದಾನ ಮಾಡ್ಬೋದು ನೀವು. ಇದನ್ನು ಮಾಡ್ಕೊಂಡಾಗ ಏನಾಗುತ್ತೆ, ನೀವು ಚಾರಿಟಿ ಮಾಡ್ತಾ ಇದ್ದರೆ, ನೀವು ಯಾವುದಕ್ಕೆ ಚಾರಿಟಿ ಮಾಡ್ತಾ ಇದ್ದರೆ, ನೀವು ಚಾರಿಟಿ ಮಾಡುವಾಗ ನೀವೇನಾಯಿತು, ನಿಮ್ಮ ಪಾರ್ಟಿಯಲ್ಲಿಗೆ ಬಂದು ವಿಷ್ಣುವಿನ ಪಾರ್ಟಿಗೆ ಬಂದು ನಿಮ್ದು ಅಲ್ವಾ? ನೀವು ಚಾರಿಟಿ ಮಾಡ್ತಾ ಇದ್ದರೆ ವಿಷ್ಣು ಆಗಿಬಿಟ್ರಿ ನೀವು. ನಿಮಗೆ ವಿಷ್ಣು, ನೀವು ಬೇರೆಯನ್ನ ಪಾಲನೆ ಮಾಡ್ತಾ ಇದ್ದರೆ ವಿಷ್ಣುವಿನ ಪಾರ್ಟಿಗೆ ಬಂದುಬಿಟ್ರಿ ನೀವು ಅಲ್ವಾ? ಲಕ್ಷ್ಮಿ ಬರಲೇಬೇಕು ತಾನೆ, ಸೊ ಲಕ್ಷ್ಮಿ ನಿಮ್ಮ ಕಾಲಬುಡಕ್ಕೆ ಬಂದೇ ಬರ್ತಾಳೆ ಅಂತ ಇಂಡಿಕೇಶನ್ ಅದು. ಅದಕ್ಕೋಸ್ಕರ ಚಾರಿಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ಅದು ಕೆಲಸ ಅಂತೂ ಮಾಡಿ ಮಾಡಿದೆ. ಓಕೆನಾ? ಇದು ಒಂದೇ ಪಾಯಿಂಟ್. ನಿಮ್ಗೆ ಎಷ್ಟೇ ಲಾಭ ಬರಲಿ ಅದರ ಮುಖಾಂತರ ಮಾಡಿ, ಅಥವಾ ಎಷ್ಟೇ ಸಂಬಳ ಉಂಟು ಅದರ ಮುಖಾಂತರ ಮಾಡಿ, ಅಂದರೆ ಒಂದು ಪರ್ಸೆಂಟೇಜನ್ನು ಇಟ್ಕೊಳ್ಳಿ. ಈಗ ಅವ್ರು ಕಾಲ್ ಮಾಡಿದ್ರಲ್ವ, ನನಗೆ ಯಾವುದು ಉತ್ಪತ್ತಿ ಇಲ್ಲ ಅಂತ, ಮತ್ತೆ ಉತ್ಪತ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ನೀವು ಚಾರಿಟಿಯನ್ನು ಮಾಡಿದಾಗ ಎಷ್ಟು ಪ್ರಕೃತಿಗೆ ಕೊಡ್ತೀರಾ ಅದಕ್ಕಿಂತ ಡಬಲ್ ಟ್ರಿಬಲ್ ನಿಮ್ಮ ಬಳಿಗೆ ಅಂತೂ ಬಂದೇ ಬರ್ತದಪ್ಪ, ಅದರಲ್ಲಿ ಯಾವುದೇ ರೀತಿ ಸಂಶಯ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಇನ್ನು ಕೂಡ ಚಾರಿಟಿ ಮಾಡಬೇಕಾದ್ರೆ ನಿಮಗೆ ಜಾತಕವನ್ನು ನೋಡಲಿಕ್ಕೆ ಗೊತ್ತಿದ್ರೆ, ಜಾತಕದಲ್ಲಿ ವ್ಯಯಸ್ಥಾನದ ಅಧಿಪತಿ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಚಾರಿಟಿ ಮಾಡಿದ್ರು ಕೂಡ ಅದು ಅತ್ಯುತ್ತಮವಾದ ಫಲವನ್ನು ಕೊಡುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಹೇಳಬೇಕು,
ಹೇಳಬೇಕಾದ್ರೆ ಹೇಳಿಕೊಡ್ತೇನೆ ನಾನು, ರೆಕಾರ್ಡ್ ಮಾಡ್ಕೊಳ್ಳಿ, ನಿಮ್ಮ ಜಾತಕವನ್ನು ಚೆಕ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ವ್ಯಯಾಧಿಪತಿ, ಲಗ್ನದ ವ್ಯಯಸ್ಥಾನ ಅಂದ್ರೇನು, ಅದು ನಮ್ಮ ಖರ್ಚು ಮಾಡುವಂಥ ಜಾಗ, ನಾವು ಖರ್ಚು ಮಾಡುವಂಥ ಜಾಗ, ರಿಲ್ಯಾಕ್ಸೇಷನ್ ಆಗುವಂಥ ಜಾಗ, ರಿಲ್ಯಾಕ್ಸ್ ಆಗುವಂಥ ಜಾಗ, ಪ್ರಯಾಣ ಮಾಡುವಂಥ ಜಾಗ ಅಥವಾ ರಿಪೇರಿ ಮಾಡುವಂಥ ಜಾಗ, ರಿಪೇರಿ ಆಗುವಂಥ ಜಾಗ ಯಾವುದು, ಅದು 12ನೇ ಮನೆ. ಅದರಲ್ಲಿ ಖರ್ಚು ಮಾಡುವಂಥ ಜಾಗ ಕೂಡ 12ನೇ ಮನೆಯೇ. ಸೊ 12ನೇ ಮನೆ ಅಧಿಪತಿ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಸಂಬಂಧಪಟ್ಟಂತೆ ಲೈಫಲ್ಲಿ ವಿಶೇಷ ರೀತಿಯಲ್ಲಿ ಖರ್ಚನ್ನು ನೀವು ಮಾಡಿಯೇ ಮಾಡ್ತೀರಾ, ಬೇರೆದಕ್ಕೂ ಕೂಡ ಮಾಡ್ತೀರಾ, ಬಟ್ಟು ವ್ಯಯಸ್ಥಾನದ ಅಧಿಪತಿ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ವಿಶೇಷ ರೀತಿಯಲ್ಲಿ ಖರ್ಚನ್ನು ಮಾಡ್ತೀರಾ, ಓಕೆನಾ, ಮಾಡಿಯೇ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ವ್ಯಯಾಧಿಪತಿ ಲಗ್ನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ, ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಾ, ಸೆಲ್ಫಿಗೆ ಬೇಕಾಗಿ ಖರ್ಚು ಮಾಡ್ತೀರಾ, ನಿಮ್ಮ ದೇಹಕ್ಕೆ ಬೇಕಾಗಿ ಖರ್ಚು ಮಾಡ್ತೀರಾ, ದೇಹ ದಾಢಿಯಕ್ಕೆ ಬೇಕಾಗಿ ಖರ್ಚು ಮಾಡ್ತೀರಾ, ದೇಹ ಸುಂದರವಾಗಿ ಕಾಣಬೇಕು ಅದಕ್ಕೋಸ್ಕರ ಖರ್ಚು ಮಾಡ್ತೀರಾ ನೀವು ಅಲ್ವಾ. ಸೊ ಅದೇ ನಿಮ್ಮ ಲಗ್ನ ವ್ಯಯಾಧಿಪತಿ ಲಗ್ನದಲ್ಲಿ ಬಂದು ಸೇರ್ಕೊಂಡಾಗ ನೀವು ಯಾರಿಗಾದರೂ ಅಪಂಗರಿಗೆ ದಾನ ಮಾಡಿದಾಗ, ಅಪಂಗರ ಅಂದರೆ ಯಾರು ಡಿಸೇಬಲ್ ಪರ್ಸನ್ ಇದ್ದಾರೆ, ಅವರಿಗೆ ಅವರ ದೈಹಿಕ ರೀತಿಯಲ್ಲಿ ಅವರು ಸಮರ್ಪಕವಾಗಿಲ್ಲ, ಅವರಿಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ತೊಂದರೆ ಆಗ್ತಾ ಉಂಟು, ಅಂಥವ್ರಿಗೆ ನೀವೇನಾದರೂ ಚಾರಿಟಿ ಮಾಡಿದರೆ ಅಥವಾ ನಿಮ್ಮ ತೆಗೆದುಕೊಂಡಂಥ ಪರ್ಸೆಂಟೇಜ್ ಹಣದಲ್ಲಿ ನೀವೇನಾದರೂ ಅವ್ರಿಗೆ ಚಾರಿಟಿ ಮಾಡಿದರೆ 100% ನಿಮಗೆ ಯಾವುದೇ ರೀತಿಯಲ್ಲಿ ಕೂಡ ಉತ್ಪತ್ತಿ ಕಡಿಮೆ ಆಗುವುದೇ ಇಲ್ಲ. ಬೇಕಾದರೆ ಟೆಸ್ಟ್ ಮಾಡಿ ಅಂತ ಹೇಳ್ತೇನೆ, ಗೊತ್ತಾಗುತ್ತೆ ನಿಮಗೆ ಯಾವಾಗ ವ್ಯಯಾಧಿಪತಿ ಲಗ್ನದಲ್ಲಿ ಬಂದಾಗ. ಓಕೆನಾ, ರೈಟ್. ವ್ಯಯಾಧಿಪತಿ 2ನೇ ಮನೆಯಲ್ಲಿ ಬಂದಾಗ ಏನು ಮಾಡ್ಬೋದು ನೀವು, ನೀವು ಹಣಕಾಸನ್ನು ಅನ್ನದಾನ ಮಾಡುವ ಮುಖಾಂತರ, ಅನ್ನದಾನ ಅಲ್ವಾ 2ನೇ ಮನೆ ಅಂದರೆ, ಅದು ಊಟಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿ ಯಾರು ಚಂದ್ರ ಉಚ್ಚನಾಗಿಬಿಡ್ತಾನೆ ಅಂದರೆ ಅನ್ನಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅನ್ನದಾನ ಮಾಡಿದರೆ ಅದು ನಿಮಗೆ ಫೇವರಬಲ್ ಆದ ರಿಸಲ್ಟನ್ನು ಕೂಡ, ಅಥವಾ ಯಾರಿಗಾದರೂ ತಿಂಡಿ ತಿನಿಸನ್ನು ತೆಗೆದುಕೊಟ್ಟರು ಕೂಡ ಪರವಾಗಿಲ್ಲ, ಅನಾಥಾಶ್ರಮಕ್ಕೆ ಅನ್ನದಾನ ಮಾಡಿದರೂ ಕೂಡ ಪರವಾಗಿಲ್ಲ, ಅದು ಕೂಡ ಅತ್ಯುತ್ತಮ ರೀತಿಯಲ್ಲಿ ರಿಸಲ್ಟನ್ನು ನಿಮಗೆ ಕೊಟ್ಟೇ ಕೊಡ್ತದೆ. ಓಕೆ, ಯಾವಾಗ ವ್ಯಯಾಧಿಪತಿ ದ್ವಿತೀಯದಲ್ಲಿ ಬಂದಾಗ. ಅದೇ ರೀತಿ ವ್ಯಯಾಧಿಪತಿ ತೃತೀಯ ಸ್ಥಾನದಲ್ಲಿ ಬಂದಾಗ, ವ್ಯಯಾಧಿಪತಿ ತೃತೀಯ ಸ್ಥಾನದಲ್ಲಿ ಬಂದುಬಿಟ್ಟ ಈಗ ಏನನ್ನು ಚಾರಿಟಿ ಮಾಡಬೇಕು ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, 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 ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ, ಮಂಗಳೂರಿಂದ ಮಾತಾಡೋದು. ಸರಿ, ನಿಮ್ಮ ಹೆಸರು ಹೇಳಿ ಅಮ್ಮ. ಜಯ ಅಂತ ಹೇಳಿ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು? ಮಗಳ ಬಗ್ಗೆ. ಮಗಳ ಹೆಸರು, ಹುಟ್ಟಿದ ದಿನಾಂಕ? ನಿಶಾ ಅಂತ ಹೇಳಿ. ಓಕೆ. ನಿಶಾ 29/8/96, ಸಂಜೆ 4:20. ಹುಟ್ಟಿದಲ್ಲಿ ಅಮ್ಮ? ಮಂಗಳೂರು. ಮಂಗಳೂರು. ಮಂಗಳೂರಲ್ಲಿ ಹುಟ್ಟಿದ್ದು. ಓಕೆ. ಅವರಿಗೆ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿನಮ್ಮ. ಪೂರ್ವಭದ್ರ ನಕ್ಷತ್ರ ಒಂದನೇ ಪಾದ ಕುಂಭರಾಶಿ, ಮತ್ತೆ ಮಕರ ಲಗ್ನ ಜಾತಕ. ಅವರಿಗೆ ಶನಿ ದೇಶ ನಡೀತಾ ಉಂಟು. ಶನಿ ಬಂದು ಯಾರು ಈ ಜಾತಕಕ್ಕೆ, ಆತ ದ್ವಿತೀಯಾಧಿಪತಿ, ಮತ್ತೆ ಆತ ಲಗ್ನಾಧಿಪತಿ ತೃತೀಯ ಭಾವದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನಮ್ಮ. ಇದರಲ್ಲಿ ಕುಜ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ, ಮಂಗಳ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಮಂಗಳ ಬಂದು ಶುಕ್ರನ ಜೊತೆ ಸೇರ್ಕೊಂಡಿದ್ದಾನಮ್ಮ. ಇದು ಕಾಂಬಿನೇಷನ್ ಒಳ್ಳೇದಲ್ಲ ಅಂತ ಹೇಳ್ತೀನಮ್ಮ. ಸೊ ಒಳ್ಳೆ ಕಾಂಬಿನೇಷನ್ ಅಲ್ಲ, ತುಂಬ ಜಾಗ್ರತೆ ಆಗಿರ್ಲಿಕ್ಕೆ ಹೇಳಬೇಕಾಗುತ್ತೆ ಅವರಿಗೆ. ಫ್ರೆಂಡ್ಸ್ ಲೆವೆಲಲ್ಲಿ ದೂರ ದೂರ ಇರಬೇಕಾಗುತ್ತೆ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಮದುವೆ ವಿಚಾರಗಳಲ್ಲಿ. ಓಕೆ, ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಮದುವೆ ಬಗ್ಗೆ. ಮದುವೆ ಬಗ್ಗೆನೇ ಹೇಳಿದ, ಅದೇ ನೋಡಿ, ಅವ್ರ ಮಗಳ ಹತ್ರ ಕೇಳಿದ್ರ ಮದುವೆ ವಿಚಾರದಲ್ಲಿ ಹೇಳಿದ್ರ? ಈಗ ಬೇಡ ಹೇಳ್ತಾರೆ. ಯಾಕೆ ಈಗ ಬೇಡ ಅಂತೆ? ಸರಿಮ್ಮ, ಪರವಾಗಿಲ್ಲ, ನೀವು ಆ ರೀತಿಯಾಗಿ ಹೇಳಿ, ನಾನು ಬೇರೆ ರೀತಿಯಾಗಿ ಹೇಳ್ತೇನೆ ಇದರಲ್ಲಿ. ಬಟ್ ನಾನು ಏನು ಹೇಳುವುದಿಲ್ಲ, ನಿಮ್ಮ ಮಗಳಿಗೆ ಕೇಳಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. 24 ರನ್ನಿಂಗ್ ಆಗ್ತೊಂಡು 24ಅಲ್ಲಿ ಏನು ಮ್ಯಾರೇಜ್ ಆಗುತ್ತೆ ಅವರಿಗೆ? 24ಅಲ್ಲಿ ನೋ, 24ಅಲ್ಲಿ ಮ್ಯಾರೇಜ್ ಆಗುವಂಥ ಯೋಗ ಇಲ್ಲಮ್ಮ ಅವರ ಪಾಲಿಗೆ. 24ಅಲ್ಲಿ ಆಗುದಿಲ್ಲ ಮ್ಯಾರೇಜ್ ಅಂತ ಹೇಳ್ತೇನೆ ಅವರಿಗೆ. 25-26 ಬರಬೇಕಮ್ಮ, 25-26 ಬರುವಾಗ ಮ್ಯಾರೇಜ್ ಆಗುದಮ್ಮ, ಅದಕ್ಕಿಂತ ಮುಂಚೆ ಆಗುದಿಲ್ಲ ಅಂತ ಹೇಳ್ತೇನೆ. ಓಕೆನಾ? ಈಗ ಪ್ರಯತ್ನ ಮಾಡಿದ ಏನು ಪ್ರಯೋಜನ ಇಲ್ಲ. ಈಗ ಅಷ್ಟಮದ ಭಾವ ಆಕ್ಟಿವೇಷನ್ ಉಂಟಮ್ಮ, ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಇದ್ದಾನೆ, ಪರವಾಗಿಲ್ಲ, ಬಟ್ ಹೆಲ್ತ್ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಬಟ್ ನಾನು ಹೇಳಿದ್ನಲ್ಲ, ಕಾಂಬಿನೇಷನ್ ಏನುಂಟು, ಶುಕ್ರ ಮತ್ತು ಕುಜನ ಕಾಂಬಿನೇಷನ್, ಅದು ಕೂಡ ಮಿಥುನ ರಾಶಿಯಲ್ಲಿ ಉಂಟು, ಅದು ಕೂಡ 6ನೇ ಮನೆಯಲ್ಲಿ ಉಂಟು. ಅದರ ಅರ್ಥ ಏನಂದರೆ ಕಮ್ಯುನಿಕೇಟ್ ಮಾಡ್ತಾರೆ, ಯಾರ್ದೋ ಜೊತೆಯಲ್ಲಿ, ಯಾರ್ದೋ ಹುಡುಗರ ಜೊತೆಯಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ, ಅದರ ಮುಖಾಂತರ ಡಿಸ್ಪ್ಯೂಟ್ ಆಗುತ್ತೆ, ತೊಂದರೆ ಕ್ರಿಯೇಟ್ ಆಗುತ್ತೆ, ಅದರ ಮುಖಾಂತರ ಮಾತುಕತೆಯಲ್ಲಿ ಪ್ರಾಬ್ಲಮ್ ಬರ್ತದೆ ಅಮ್ಮ ಮದುವೆ ವಿಚಾರದಲ್ಲಿ. ಸೊ ನೋಡ್ಕೊಳ್ಳಿ ಅಂತ ಹೇಳ್ತೇನೆ, ಒಳ್ಳೇದಾಗಲಿ ತಾಯಿ. ಓಕೆನಾ? ರೈಟ್. ಸೊ ಯಾವಾಗ ವ್ಯಯಾಧಿಪತಿ ವ್ಯಯಾಧಿಪತಿ ಬಂದು ತೃತೀಯ ಭಾವದಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾನೆ. ಓಕೆ, ವ್ಯಯಾಧಿಪತಿ ವ್ಯಯಾಧಿಪತಿ ಬಂದು ತೃತೀಯ ಭಾವದಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಯಾವ ಖರ್ಚು ಮಾಡ್ತೀರಾ ನೀವು? ಯಾರಿಗಾದರೂ ವಿದ್ಯೆಗೆ ಬೇಕಾಗಿ ಖರ್ಚು ಮಾಡಿ ಅಂತೇಳಿ, ಯಾರಿಗಾದರೂ ವಿದ್ಯೆ ಬೇಕು, ವಿದ್ಯಾದಾನ ಮಾಡಿ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅಥವಾ ಯಾರಿಗಾದರೂ ವಿದ್ಯೆ ಕಲೀಲಿಕ್ಕೆ ಲ್ಯಾಪ್ಟಾಪ್ ಬೇಕು, ಅವರಿಗೆ ಲ್ಯಾಪ್ಟಾಪ್ ತೆಗೆದುಕೊಟ್ಟು ಅವರಿಗೆ ಬೇಕಾಗಿ ಹಣವನ್ನು ವ್ಯಯ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಯಾವಾಗಲೂ ಮಾಡಬೇಕಂತೇನಿಲ್ಲ, ಒಂದು ನಿಮ್ಮ ಸಂಬಳದಲ್ಲಿ ಏನೋ ಉಳಿಸ್ಕೊಂಡು ಬಿಟ್ಟರೆ ಅದರಲ್ಲಿ ಒಂದು ಲ್ಯಾಪ್ಟಾಪ್ ಬಂತು, ಯಾರಿಗಾದರೂ ನೀವು ದಾನ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ನಿಮಗೆ. ಸೊ ಅದನ್ನು ಬೇಕಾದರೆ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ತುಂಬ ಫೇವರಬಲ್ ಆಗಿ ಅದು ಕೆಲಸ ಮಾಡಿ ಮಾಡಿ. ಯಾರಿಗಾದರೂ ಕೂಡ ಟೆಕ್ನಿಕಲಿ ಆಗಿ ಅವರಿಗೆ ಏನೆಲ್ಲ ಬೇಕು ಅದನ್ನು ನೀವು ಅವರಿಗೆ ಪ್ರೊವೈಡ್ ಮಾಡಿಕೊಟ್ರೆ ಅವ್ರು ತುಂಬ ಚೆನ್ನಾಗಿ ಅವರಿಗೆ ವರ್ಕ್ ಆಗುತ್ತೆ. ಅದೇ ರೀತಿ ನಿಮಗೂ ಕೂಡ ವರ್ಕ್ ಆಗುತ್ತೆ, ಅದು ಪರವಾಗಿಲ್ಲ, ತುಂಬ ಚೆನ್ನಾಗಿರ್ತದೆ. ವ್ಯಯಾಧಿಪತಿ 4ನೇ ಮನೆಯಲ್ಲಿ ಬಂದಾಗ, ವ್ಯಯಾಧಿಪತಿ ಲಗ್ನದಿಂದ 4ನೇ ಮನೆಯಲ್ಲಿ ಬಂದಾಗ ಏನು ಮಾಡಬೇಕು ನೀವು? ಯಾರಿಗೆ ಮನೆ ಕಟ್ಟಲಿಕ್ಕೆ ತುಂಬ ಪ್ರಾಬ್ಲಮ್ ಉಂಟು, ಯಾರಿಗೆ ಬಡವರಿಗೆ ಮನೆ ಕಟ್ಟಲಿಕ್ಕೆ ತುಂಬ ಅವರಿಗೆ ಮನೆ ಕಟ್ಟುವುದಕ್ಕೆ ಬೇಕಾಗಿ ಸಹಾಯ ಮಾಡಿ ಅಂತ ಹೇಳ್ತೇನೆ. ಆ ಮೂಮೆಂಟಲ್ಲಿ ನಿಮಗೆ ಏನು ಪ್ರಕೃತಿ ಕೊಡಬೇಕು ಅದು ಕೊಟ್ಟೇ ಕೊಡ್ತದೆ. ಮನೆ ಕಟ್ಟುವಂಥ ಮನೆ ಕಟ್ಟಿ ನೋಡಿ, ವ್ಯಯಾಧಿಪತಿ 4ನೇ ಮನೆಯಲ್ಲಿ ಮನೆಗೇನೆ ಖರ್ಚಾಗುವುದು ಅಲ್ವಾ, ನಿಮ್ಮ ಮನೆಗೆ ವಿಪರೀತ ಖರ್ಚಾಗುತ್ತೆ, ಅದು
ಬೇಕಾದರೆ ನಿಮಗೆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಬಂದು ಖರ್ಚಾಗ್ಬೋದು, ಅಥವಾ ನಿಮ್ಮ ಓದಿನ ಮುಖಾಂತರ ಇರ್ಬೋದು, ಓದಲಿಕ್ಕೆ ಬೇಕಾಗಿರ್ಬೋದು, ಹೈಯರ್ ಸ್ಟಡೀಸ್ಗೆ ಬೇಕಾಗಿರ್ಬೋದು, ಅಥವಾ ಮನೆಯಲ್ಲಿ ಏನೋ ಮನೇನೇ ಸರಿ ಇಲ್ಲ, ಅದನ್ನು ರಿಪೇರ್ ಮಾಡಲಿಕ್ಕೇ ಬೇಕು, ಅದಕ್ಕೇ ಖರ್ಚಾಗುತ್ತೆ. ಸೊ ನಿಮ್ಗೆ ಇದೆಲ್ಲ ಖರ್ಚನ್ನು ನಿಲ್ಲಿಸಬೇಕಾದ್ರೆ ನೀವೇನು ಮಾಡಬೇಕು, ಬೇರೆಯವರಿಗೆ ಮನೆ ಕಟ್ಟುವವರಿಗೆ ಬೇಕಾಗಿ ನೀವು ಅವರಿಗೆ ಮನೆ ಕಟ್ಟುವ ವಿಚಾರದಲ್ಲಿ ಹೆಲ್ಪನ್ನು ಮಾಡಿದರೆ ಅದು ಅತ್ಯುತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ, ತುಂಬ ಫೇವರಬಲ್ ಆಗಿರುತ್ತೆ. ಸೊ ಇದನ್ನು ಮಾಡಿ ನೋಡ್ಬೋದು. ಅದೇ ರೀತಿ ವ್ಯಯಾಧಿಪತಿ ಐದನೇ ಮನೆಯಲ್ಲಿ ಬಂದಾಗ, ವ್ಯಯಾಧಿಪತಿ ನಿಮ್ಮ ಲಗ್ನದಿಂದ ಹನ್ನೆರಡನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಬಂದಾಗ ನೀವೇನು ಮಾಡ್ಬೋದು, ವಿದ್ಯೆಯನ್ನು ದಾನ ಮಾಡ್ಬೋದು. ವಿದ್ಯಾ ದಾನ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಯಾರಿಗಾದರೂ ಹೀಲಿಂಗ್ ಮಾಡಬೇಕು, ಹೀಲಿಂಗ್ ಅಲ್ವಾ, ಯಾರಿಗಾದರೂ ಹೀಲ್ ಆಗಬೇಕು ಅಂತಂದರೆ ಅದಕ್ಕೆ ಹಣ ಕೊಟ್ಟು ಹೀಲ್ ಮಾಡಿಸಿ ಅಂತ ಹೇಳ್ತೀರಿ. ಅದರಲ್ಲಿ ಕೂಡ ನಿಮಗೆ ಒಳ್ಳೆಯ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ವಿದ್ಯೆ ಅಂತೂ ವಿಶೇಷ ರೀತಿಯಲ್ಲಿ ಕೆಲಸ ಅಂತೂ ಮಾಡುತ್ತೆ. ಅಥವಾ ಯಾರಿಗಾದರೂ ಸಣ್ಣ ಮಕ್ಕಳಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ, ವಿದ್ಯೆಯಲ್ಲಿ ಕಲಿಯಲು ಸಣ್ಣ ಮಕ್ಕಳಿಗೆ ವಿದ್ಯೆ ಕಲಿಯೋದಕ್ಕೆ ಬೇಕಾಗಿ ಹೆಲ್ಪನ್ನು ಮಾಡಿ, ಚಾರಿಟಿಯನ್ನು ಮಾಡಿ, ನಿಮಗೆ ಲೈಫಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಡೆಫಿನೆಟಾಗಿ ಆಗುವುದಿಲ್ಲ. ಓಕೆನಾ? ಅದೇ ರೀತಿ ಯಾವಾಗ ವ್ಯಯಾಧಿಪತಿ ಆರನೇ ಮನೆಯಲ್ಲಿ ಬಂದುಬಿಡ್ತಾನೆ, ವ್ಯಯಾಧಿಪತಿ ಆರನೇ ಮನೆಯಲ್ಲಿ ಬಂದಾಗ ಯಾರಾದರೂ ಅನಾರೋಗ್ಯವಂತ ಪರ್ಸನ್ಸ್ ಇದ್ದರೆ ಅವರಿಗೆ ಮೆಡಿಸಿನನ್ನು ತೆಗೆದುಕೊಡಿ ಅಂತ ಹೇಳ್ತೇನೆ. ಅವರಿಗೆ ಸ್ವಲ್ಪ ಮೆಡಿಸಿನನ್ನು ತೆಗೆದುಕೊಟ್ಟು ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ. ಮೆಡಿಸಿನ್ ತೆಗೆದುಕೊಡಿ, ಹೆಲ್ಪ್ ಮಾಡಿ ಅವರಿಗೆ, ತುಂಬ ಚೆನ್ನಾಗದು ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ? ಅದೇ ರೀತಿ ವ್ಯಯಾಧಿಪತಿ ಏಳನೇ ಮನೆಯಲ್ಲಿ ಬಂದಾಗ, ವ್ಯಯಾಧಿಪತಿ ಏಳನೇ ಮನೆಯಲ್ಲಿ ಬಂದುಬಿಟ್ಟ ಏನು ಮಾಡಬೇಕು, ಯಾರಾದರೂ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಯಾರಿಗಾದರೂ ಮದುವೆ ಆಗಬೇಕು, ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಅವರಿಗೆ ಹೆಲ್ಪನ್ನು ಮಾಡಿ. ನಿಮ್ಮಲ್ಲಿ ಹಣ ಉಂಟು, ಮದುವೆಗೆ ಸಂಬಂಧಪಟ್ಟ ಪಾಪದವರು ಯಾರಾದರೂ ಇದ್ರು ಕೂಡ ಇದ್ದವರಿಗೆ ಕೊಡಲಿಕ್ಕೆ ಹೋಗಬೇಡಿ. ಪಾಪದವರು ಯಾರಾದರೂ ಇದ್ದರೆ ಮದುವೆ ವಿಚಾರ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸೊ ಮದುವೆಗೆ ಬೇಕಾಗಿ ನಿಮ್ಮಲ್ಲಿ ಎಷ್ಟು ಹಣ ಒಟ್ಟಾಗಿದೆ ಆ ಹಣವನ್ನು ಅವರಿಗೆ ಕೊಟ್ಟು ಬಿಡಿ ಅಂತ ಹೇಳ್ತೇನೆ. ಸೊ ಇದರ ಮುಖಾಂತರ ಕೂಡ ಅತ್ಯುತ್ತಮ ರಿಸಲ್ಟನ್ನು ನೀವು ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಓಕೆನಾ? ಇನ್ನು ವ್ಯಯಾಧಿಪತಿ ಅಷ್ಟಮದಲ್ಲಿ ಬಂದಾಗ, ವ್ಯಯಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಬಂದಾಗ ಏನಪ್ಪ ಮಾಡಬೇಕು? ಅದರ ನಂತರ ಅಷ್ಟಮ, ನವಮ, ದಶಮ, ಏಕಾದಶ ಮತ್ತು ದ್ವಾದಶ ಭಾವದಲ್ಲಿ. ಸೊ ಏನಪ್ಪ ಮಾಡಬೇಕು ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸಮಯ ಮೀರ್ತಾ ಉಂಟು. ಈಗ ಆದಿತ್ಯವಾರ ದಿವಸ ಮನೆಯಲ್ಲಿರ್ತೀನಿ, ಖಂಡಿತ ಜಾತಕವನ್ನು ತೋರಿಸ್ಬೋದು ಅಂತ ಹೇಳ್ತೇನೆ. ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.